निर्मलस् आधारं सर्वविद्यानां हयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवी या वाचे नमो नमः अतः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्

ಗಮನಿಸಿದ್ದೆವು ಮುಖ್ಯವಾಗಿ ಸಂಸ್ಕೃತ ಕಲಿಬೇಕು ಅನ್ನುವ ಯೋಚನೆ ಇದ್ದಾಗ ಆ ಸಮಯ ಕೊಡಬೇಕು ಅನ್ನೋದು ಮೊದಲನೇ ಆದ್ಯತೆ ಎರಡನೇದ್ದು ನಾವು ಚಿಕ್ಕವರಾಗ್ತೇವೆ ಅಂದ್ರೆ ಅದನ್ನು ಕಲಿಯುವಾಗ ನಮ್ಗೆ ಏನಾದರೂ ಡೌಟ್ಸ್ ಬಂದ್ರೆ ನಾವು ಕೇಳಿದ್ರೆ ನಮಗೆ ಮರ್ಯಾದೆಗೆ ಕಮ್ಮಿ ಅಂತನ್ನುವ ಯೋಚನೆ ಇದ್ರೆ ಅದು ಕೂಡ ಸ್ವಲ್ಪ ಕಷ್ಟವೇ ಹಾಗಾಗಿ ಮೊದಲು ಹೇಗಾದ್ರೂ ಸರಿ ಕಲಿಬೇಕು ಅನ್ನೋ ಹಠಕ್ಕೆ ಬಿದ್ದಾಗ ಮಗು ಹೇಗೆ ತಾನು ಏನು ಪ್ರಯೋಗ ಮಾಡಬೇಕು ಅಂತ ಅನ್ಕೊಂಡಿರುತ್ತೋ ಆ ಶಬ್ದವನ್ನ ಮುಲಾಲ್ ಜಿಲ್ದೆ ಪ್ರಯೋಗ ಮಾಡುತ್ತೆ ಆಗ ದೊಡ್ಡವರೇ ಹಾಗಲ್ಲ ಹೀಗೆ ಅಂತ ಅದನ್ನು ನಾವು ತಪ್ಪನ್ನ ಮುಚ್ಚಿಡುವ ಪ್ರಯತ್ನ ಮಾಡ್ತೇವೆ ಆಗ ನಮ್ಮ ಅಧ್ಯಯನ ನಿಂತು ಹೋಗುತ್ತೆ ಬಹಳ ಮುಖ್ಯವಾಗಿ ಆ ನಾವು ಹಿಂದೆ ಗಮನಿಸಿದ ಒಂದ್ ಎರಡು ಮೂರು ಅಂಶಗಳು ಏನು ಅಂತಂದ್ರೆ ಅದು ಭಾಷೆ ಸ್ವತಃ ಸಂಸ್ಕಾರ ಯುಕ್ತವಾದದ್ದು ಅದಕ್ಕೆ ಮತ್ತೆ ನಾವೇನೋ ಭಾಷೆಗೆ ಸಂಸ್ಕಾರ ಕೊಡ್ಬೇಕಾಗಿಲ್ಲ ಬೇರೆ ಜಗತ್ತಿನ ಎಷ್ಟೋ ಭಾಷೆಗಳನ್ನ ನಾವು ಅದನ್ನು ಮತ್ತೆ ಪರಿಶೀಲನೆ ಮಾಡ್ಬೇಕಾಗುತ್ತೆ ಅದ್ರಲ್ಲಿ ನಾವು ಹೇಳ್ತೇವೆ ಅಯ್ಯೋ ಈ ಭಾಷೆ ಈ ಲ್ಯಾಂಗ್ವೇಜ್ ಸರಿ ಇಲ್ಲ ತುಂಬಾ ಕಠಿಣವಾಗಿದೆ ಅಥವಾ ತುಂಬಾ ಆ ಸಂಸ್ಕೃತಿಯ ಪರಿಚಯವನ್ನು ಕೊಟ್ಟು ಬಿಡುತ್ತೆ ಅವ್ರ ಭಾಷೆ ಮಾತಾಡುವುದೇ ಹಾಗೆ ಈಗ ಕೆಲವು ಭಾಷೆಯಲ್ಲಿ ಅಪ್ಪ ಬಂತು ಅಮ್ಮ ಹೋತು ಅಂತಾರೆ ಮಕ್ಕಳನ್ನು ಮಾತಾಡಿದ ತಕ್ಷಣ ನಮಗೊಂತರ ಆಗುತ್ತೆ ಅಯ್ಯೋ ಏನಿದು ಪ್ರಾಣಿಗಳನ್ನ ಹಾಗೆ ಮಾತಾಡ್ತಾರೆ ಅವರಿಗೆ ಗೇಟು ಇದ್ದಾರೆ ಅಮ್ಮ ಇದೆ ಅನ್ನೋ ತರ ಭಾಷೆಯಲ್ಲಿ ನಾವು ತಕ್ಷಣ ಹೆದರ್ತೇವೆ ಅಂದ್ರೆ ಇದು ಭಾಷೆಯ ಸಂಸ್ಕಾರದ ದೃಷ್ಟಿಯಿಂದ ಇಂಥ ಯಾವುದೇ ಅಸಂಸ್ಕೃತತೆ ಅನ್ನೋದು ಎಂಥ ಮೂಲೆಯಲ್ಲೂ ಕೂಡ ಭಾಷೆಯಲ್ಲಿ ಕಾಣುವುದಿಲ್ಲ ಅದರಿಂದಾಗಿ ಇದನ್ನ ಸಂಸ್ಕೃತ ಮತ್ತು ದೇವ ಭಾಷೆ ಅಂತಂದ್ರೆ ದೇವತೆಗಳು ಮಾತಾಡುವ ಭಾಷೆ ಅಂತ ಅರ್ಥದಲ್ಲಿ ಹೇಳಿದ್ದಲ್ಲ ದೇವ ಭಾಷೆ ಅಂದ್ರೆ ನಮಗೆ ಹ್ಮ್ ಯಾವುದೇ ಒಂದು ಭಾಷೆ ಒಂದು ಡಿವಿನಿಟಿ ಫೀಲ್ ಆಗಬೇಕು ಅದು ಈ ಭಾಷೆಯಲ್ಲಿದೆ ಅಂದ್ರೆ ನಮ್ಮನ್ನ ಎಲಿವೇಟ್ ಮಾಡ್ತಾ ಇದೆ ನಮ್ಮನ್ನ ಒಂದು ರೀತಿ ಅದು ಆಗಿ ಆಗಿರ್ಬೋದು ಶಾಸ್ತ್ರೀಯ ದೃಷ್ಟಿಯಿಂದ ಆಗಿರ್ಬೋದು ಕಾವ್ಯದ ದೃಷ್ಟಿಯಿಂದ ಆಗಿರ್ಬೋದು ಎಲ್ಲ ರೀತಿಯಿಂದಲೂ ಕೂಡ ಒಂದು ಪರಿಪೂರ್ಣತೆ ಇದೆ ದೇವತೆಗಳ ಜೊತೆಗಿನ ಸಂಭಾಷಣೆ ಅಥವಾ ಸಂವಾದ ಅನ್ನುವ ದೃಷ್ಟಿಯಿಂದ ಖಂಡಿತ ಅದು ದೇವಭಾಷಾ ಅಂತ ಇದೆ ಇಲ್ಲ ಅಂತಿಲ್ಲ ದೇವತೆಗಳು ಮಾತಾಡ್ತಾರೆ ಅನ್ನೋದೇನು ಅಲ್ಲದ ಸಂಗತಿಯಲ್ಲ ಅವ್ರಿಗೆ ಆದ್ರೆ ಇದೊಂದೇ ಭಾಷೆ ಅವ್ರಿಗೆ ಬರುತ್ತೆ ಅಂತ ಅನ್ನುವ ಮೂರ್ಖತನಕ್ಕೆ ನಾವು ಈಡಾಗ್ಬಾರ್ದು ಈ ಭಾಷೆಯನ್ನು ಹೊರತುಪಡಿಸಿಯೂ ಅವರಿಗೆ ಅನೇಕ ಭಾಷೆಗಳ ಸಂಪರ್ಕ ಇರುತ್ತೆ ಆದ್ರಿಂದಾಗಿ ಆ ಎಲ್ಲ ಭಾಷೆಗಳ ಹಿನ್ನೆಲೆಯಲ್ಲಿ ಆ ಮನುಷ್ಯ ದೇವತೆಗಳ ಜೊತೆಗಿನ ಸಂಪರ್ಕವನ್ನ ಸಾಧಿಸ್ತಾನೆ ಆದ್ರೆ ಅದೊಂದೇ ಭಾಷೆ ದೇವತೆಗಳಿಗೆ ಸಂಬಂಧಪಟ್ಟದ್ದಲ್ಲ ಅನ್ನೋದು ನಮಗೆ ಗೊತ್ತಿರಬೇಕಾದದ್ದು ಇನ್ನು ಮೂರನೇ ಅಂಶ ನಾವು ದೇವರನ್ನ ಪ್ರಾರ್ಥಿಸುವಾಗ ಈ ಭಾಷೆಯಲ್ಲಿ ಪ್ರಾರ್ಥಿಸ್ತೇವೆ ಅಂತಂದಾಗ ನಾವೇನ್ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂತ ಗೊತ್ತಿದ್ದು ಪ್ರಾರ್ಥನೆ ಮಾಡುವಂತಹ ಅವಕಾಶ ಸಿಕ್ಕಿದ್ರೆ ಆವಾಗ ಹೆಚ್ಚು ನಾವು ನಮ್ಮ ಆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೇವೆ ದೇವತೆಗಳಿಗೆ ನಾವು ನಿಜವಾಗಿಯೂ ಹತ್ರ ಇದ್ದೇವೆ ನಾನು ಏನ್ ಹೇಳ್ತಾ ಇದ್ದಾನೋ ಅದು ನನಗೆ ಅರ್ಥ ಆಗಿದೆ ಅದರಿಂದಾಗಿ ದೇವರಿಗೆ ಖಂಡಿತ ಮುಟ್ಟಿರುತ್ತೆ ಅನ್ನುವ ಭಾವ ಬರುವುದು ಸಾಧ್ಯವಾಗುತ್ತೆ ಇನ್ನು ಉಳಿದಂತೆ ಎಲ್ಲ ಭಾಷೆಗಳ ತಾಯಿ ಇದು ಇವತ್ತು ಎಷ್ಟು ಬಿಡಿಸಿ ಹೇಳಿದ್ರು ಮತ್ತೆ ಮತ್ತೆ ಆ ಭಾಷೆಯ ಹಿನ್ನೆಲೆಯಲ್ಲಿ ನಾವು ಹುಡುಕ್ಲಿಕ್ಕಾಗತ್ತೆ ಈಗ ನಾವು ವಾಚೋ ಮಾ ಮಾತರ ಸ್ಮೃತಾ ಅಂತ ಒಂದು ಮಾತಿದೆ ಸಂಸ್ಕೃತದಲ್ಲಿ ಮಾತಿಗೆ ಇಷ್ಟು ಹೆಸರುಗಳು ಮಾತೃ ಮಾ ಮತ್ತು ವಾಚಹ ಇದು ಕನ್ನಡದಲ್ಲಿ ಮಾತೃ ಹೋಗಿ ಮಾತು ಆಯ್ತು ಆಮೇಲೆ ಫ್ರೆಂಚ್ ಅಲ್ಲಿ ಮ ಅಂತಾರೆ ಅದ್ರ ಅದು ಮಾತು ಆಡುವ ಇಂದ್ರಿಯ ಅನ್ನುವ ದೃಷ್ಟಿಯಿಂದ ಅಥವಾ ಇಂಗ್ಲಿಷ್ ನಲ್ಲಿ ಮೌ ಅಂತೀವಿ ನಾವು ಈ ಮಾ ಶಬ್ದವನ್ನ ನಾವು ಜಗತ್ತಿನಲ್ಲಿ ಎಲ್ಲೆಲ್ಲಿ ಹುಡುಕ್ತೇವೋ ಈಗ ಅಮ್ಮ ಅನ್ನುವ ಶಬ್ದ ಮಾತೃ ಅನ್ನೋದು ತೆಗೆದುಕೊಂಡಾಗ ಎಂ ಅನ್ನುವ ಲೆಟರ್ ಇಲ್ಲದ ಹೆಚ್ಚು ಕಮ್ಮಿ ಭಾಷೆ ಇಲ್ಲ ಅಂತ ಹೇಳ್ಬೋದು ಅಂದ್ರೆ ಬೇರೆ ಪದ ಇರಬಹುದು ಅವ್ವಾ ಅನ್ನುವ ಶಬ್ದ ಇರಬಹುದು ಆದ್ರೆ ಒಂದು ಪದ ಆದ್ರೂ ಮಕಾರದಿಂದ ಮುಕ್ತಾಯಗೊಳ್ಳುವ ಹಾಗೆ ಅಥವಾ ಶುರುವಾಗುವ ಹಾಗೆ ಶಬ್ದ ಅಮ್ಮ ಅನ್ನುವ ಅರ್ಥದಲ್ಲಿ ಇದ್ದೇ ಇದೆ ಅನ್ನೋದಂತೂ ಈ ಭಾಷೆಯ ವ್ಯಾಪ್ತಿ ಎಷ್ಟು ದೊಡ್ಡದು ತೇವ ಸತ್ಯಂ ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳುವಾಗ ಮೃಟ್ ಮೃಣ್ ಅನ್ನುವ ಶಬ್ದ ಮಣ್ಣು ಅನ್ನುವ ಶಬ್ದವನ್ನ ಹೇಳುತ್ತೆ ಆ ಮೃಣ್ಮಯ ಅನ್ನೋದ್ರಿಂದಲೇನೆ ಮುಂದೆ ಮಣ್ಣು ಮಟ್ ಅದು ಮೃತ್ ಅನ್ನೋದು ಮಟ್ ಮಟ್ಟಿ ಆಯಿತು ಮಡ್ಡಾಯ್ತು ಮಿಟ್ಟಿ ಆಯ್ತು ಅದು ಮೃತ್ ಹೋಗಿ ಅರ್ಥ ಆಯ್ತು ಹೀಗೆ ನೂರಾರು ತರದ ಭಾಷೆಯ ವೈವಿಧ್ಯವನ್ನ ನಾವು ಈ ಸಂಸ್ಕೃತದ ಇದನ್ನ ಸುಮ್ಮನೆ ನಾವು ಪಾಠ ಆಗುವಾಗ ಸಂದರ್ಭ ಬಂದ್ರೆ ನಾವು ಈ ವಿಷಯವನ್ನ ಚರ್ಚೆ ಮಾಡಿದ್ರೆ ಒಂದು ದೊಡ್ಡ ಮಾಡಬಹುದು ಎಲ್ಲ ಭಾಷೆಗಳ ತಾಯಿ ಅನ್ನೋ ದೃಷ್ಟಿಯಿಂದ ಕನ್ನಡದಲ್ಲಂತೂ ನಮಗೆ ಗೊತ್ತಿದೆ ಈಗ ತಮಿಳ್ನಲ್ಲಿ ಅಮೈಚರ್ ಅಂತಾರೆ ಏನು ಅಂತ ನಾವು ಸ್ವಲ್ಪ ಬಿಡಿಸಿ ಹಿಂದಕ್ಕೆ ಬಂದ್ರೆ ಅಮಾತ್ಯ ಅನ್ನುವ ಶಬ್ದವೇ ಅಮೈಚರ್ ಮೊದಲ ಅಮೈಚರ್ ಮೊದಲ ಮಂತ್ರಿ ಅಂತ ಹೇಳುವಾಗ ಅಥವಾ ಮುಖ್ಯಮಂತ್ರಿ ಅಂತ ಹೇಳುವಾಗ ಅಮಾತ್ಯ ಶಬ್ದವೇ ಅಮೈಚರ್ ಆಗಿದೆ ಇನ್ನು ನೇರವಾಗಿ ಬಳಸುವುದಂತೂ ತುಂಬಾ ಇದೆ ನಾಸ್ತಿ ಪಣ್ಣುಡುವೆ ಅಂತ ಅವರು ನಾಸ್ತಿ ಅನ್ನೋ ಶಬ್ದವನ್ನ ನೇರವಾಗಿ ಭಾಷೆಯಲ್ಲಿ ಬಳಸ್ತಾರೆ ಆದ್ರೆ ನಮ್ಗೆ ಸಂಸ್ಕೃತಕ್ಕೆ ಏನು ಸಂಬಂಧವೇ ಇಲ್ಲ ಅದಕ್ಕಿಂತಲೂ ಪ್ರಾಚೀನ ಅಂತೆಲ್ಲ ಹೇಳ್ತಾರೆ ಬಿಡಿ ಅದು ಅವರ ಅಭಿಮಾನ ತಪ್ಪೇನಲ್ಲ ಅವ್ರು ಅದಕ್ಕಾಗಿ ಭಾಷೆ ಉಳಿಸುವ ದೃಷ್ಟಿಯಿಂದ ಅವರ ಪ್ರಯತ್ನಗಳಲ್ಲಿ ಆ ಅವರು ಯಶಸ್ವಿಗಳಾಗಿದ್ದಾರೆ ಆದ್ರೆ ಇನ್ನೊಂದು ಭಾಷೆಯ ಬಗೆಗಿರುವ ಅಸಹನೆ ಅಸಡ್ಡೆ ಮಾತ್ರ ಸ್ವಲ್ಪ ನಾವು ಎಚ್ಚರಿಸಿಕೊಳ್ಬೇಕಾದ ವಿಷಯ ನಾವು ಯಾವುದೋ ಒಂದು ಭಾಷೆಯನ್ನು ನಿರಾಕರಿಸುವ ಭರದಲ್ಲಿ ನಮ್ಮ ಭಾಷೆಯ ಮೂಲವನ್ನೇ ನಾವು ಆ ಕಳಚುತ್ತೇವೆ ಅನ್ನೋದು ಅಪಾಯಕರ ಸಂಗತಿ ಆದ್ರಿಂದಾಗಿ ನಮ್ಮ ಭಾಷೆಯ ಹಿನ್ನೆಲೆಯನ್ನ ನಾವು ಎಷ್ಟು ಹುಡುಕಿ ಹೋದ್ರೂ ಕೊನೆಗೆ ಅದು ಲ್ಯಾಟಿನ್ ಇರಬಹುದು ಅಥವಾ ಇನ್ನುಳಿದಂತೆ ಬೇರೆ ದೇಶದ ಭಾಷೆಗಳು ಯಾವುದೇ ಇದ್ರು ಕೂಡ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಅದು ಸಂಸ್ಕೃತದ ಮೂಲವೇ ಆಗಿರುತ್ತೆ ಇನ್ನು ಅದರ ಜೊತೆಗೆ ಆ ಈ ಶಬ್ದಗಳನ್ನು ನಾವು ಬಿಡಿಸಿ ನೋಡಿದ್ರೆ ಅಲ್ಲಿ ಅನೇಕ ಶಬ್ದಗಳು ಬರ್ತವೆ ಅದು ನೀವು ಡಿಕ್ಷನರಿಯಲ್ಲಿ ಒಂಚೂರು ಚೂರು ಬಿಡಿಸಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ ಅಂತ ಒಂದು ಅಕ್ಷರ ಇದೆ ನಿಮ್ಗೆ ಅಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದ್ರೆ ಎಷ್ಟು ಅರ್ಥ ಇದೆ ನೋಡಿ ಕ ಅನ್ನೋದಕ್ಕೆ ಅದಕ್ಕೆ ಮೊದಲು ಸಾಮಾನ್ಯವಾಗಿ ಕಾ ಅಂದ್ರೆ ತಲೆ ಅಂತ ಒಂದರ್ಥ ಇದೆ ಚತುರ್ಮುಖ ಅಂತ ಒಂದರ್ಥ ಇದೆ ಅದು ಬಿಟ್ಟು ವಿಷ್ಣುವಿಗೂ ಕಾ ಅಂತಾರೆ ಮಹೇಶ್ವರನಿಗೂ ಕಾ ಅಂತಾರೆ ಮನ್ಮಥನಿಗೂ ಕಾ ಅಂತಾರೆ ಯಾಕಂದ್ರೆ ಅದು ಕಾಮದ ಅಬ್ರಿವೇಶನ್ ಅಗ್ನಿಗೂ ಕಾ ಅಂತಾರೆ ವಾಯುವಿಗೂ ಕಾ ಅಂತಾರೆ ಯಮ ಸೂರ್ಯ ಆತ್ಮ ದಕ್ಷ ನವಿಲು ಮನಸ್ಸು ಆ ಪ್ರಾಣೋವಾ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಹೇಳುವಾಗ ಅಲ್ಲೂ ಅನೇಕ ಅಭಿಪ್ರಾಯದ ಮಾತುಗಳನ್ನ ಅಲ್ಲಿ ಅಹ್ ಗುರುತಿಸ್ತೇವೆ ನಾವು ಕ ಅಂದ್ರೆ ಕಡಲು ಬಿಳಿ ಬಟ್ ಬಣ್ಣಕ್ಕೆ ಕಡಲು ಕ ಅಂತಾರೆ ಹೀಗೆ ನೂರಾರು ಅರ್ಥಗಳಲ್ಲಿ ಕ ಅನ್ನುವ ಶಬ್ದವನ್ನು ನಾವು ನೋಡುತ್ತೇವೆ ಹಾಗೆ ಖ ಕ ಅಂದ್ರೆ ಇಂದ್ರಿಯಗಳು ಹೌದು ಖ ಅಂದ್ರೆ ಸೂರ್ಯ ಹೌದು ಖ ಅಂದ್ರೆ ಕಿರಣಗಳು ಹೌದು ಖ ಅಂದ್ರೆ ಇಲ್ಲಿ ಇನ್ನೂ ಕೆಲವು ಅರ್ಥ ಕೊಟ್ಟಿದ್ದಾರೆ ಕ್ಷೇತ್ರ ಅಂತ ಅರ್ಥ ಖಾಲಿ ಕಮ್ ಅಂದ್ರೆ ಆಕಾಶ ಅಂತ ಅರ್ಥ ಯಾಕಂದ್ರೆ ಅದು ಖಾಲಿ ಖಾಲಿ ಅಂದ್ರೆ ಆಕಾಶವೇ ಇರುವಿಕೆ ಆದ್ರೆ ಅದು ಉಳಿದದ್ದೆಲ್ಲದಕ್ಕೆ ಇರ್ಲಿಕ್ಕೆ ಅವಕಾಶ ಕೊಡುತ್ತೆ ಅಂದ್ರೆ ಇದು ಖಾಲಿ ಅಂತ ಅನಿಸುತ್ತೆ ಅವಕಾಶ ಕೊಟ್ಟು ನಮಗೆ ಖಾಲಿ ಅಂತ ಅನಿಸುತ್ತೆ ಹಾಗಾಗಿ ಸಂಸ್ಕೃತದ ವೈಶಿಷ್ಟ್ಯ ಏನು ಅಂದ್ರೆ ನಾವು ಎಷ್ಟು ಅದನ್ನ ಆಳವಾಗಿ ಓದಿ ಓದಿ ಅಂತ ಅಂತಿಲ್ಲ ನಾವು ಕೋರ್ಸಿಂದ ಮಾಡಬಹುದಾದದ್ದು ಏನು ಅಂದ್ರೆ ಸರ್ಟಿಫಿಕೇಟ್ ನಲ್ಲಿ ನಮ್ಗೆ ಸಂಸ್ಕೃತ ಬರುತ್ತೆ ಅಂತ ನಮ್ಮನ್ನ ನಾವು ಒಂದು ಸಮಾಧಾನ ಪಟ್ಕೊಳ್ಲಿಕ್ಕಾಗುತ್ತಿರುತ್ತೆ ಸಂಸ್ಕೃತ ಕಲ್ತು ಮುಗಿಸ್ತೇವೆ ಅನ್ನುವ ಹಿನ್ನೆಲೆಯಲ್ಲಿ ಆ ಅಹ್ ಅಂಶವನ್ನು ನಾವು ಗುರುತಿಸ್ಲಿಕ್ಕೆ ಎಷ್ಟು ಮಾಡಿದ್ರೂ ಸಾಕಾಗುದಿಲ್ಲ ಹಾಗಾಗಿ ಒಂದೇ ಶಬ್ದ ಅನೇಕ ಅರ್ಥಗಳಲ್ಲಿ ಬರುತ್ತೆ ಒಂದು ಭಾಷೆಯ ವೈಶಿಷ್ಟ್ಯ ಅನ್ನೋದಾಗ ಇನ್ನೊಂದು ಮುಖ್ಯವಾದದ್ದು ಏನು ಅಂದ್ರೆ ಆ ಒಂದೇ ಶಬ್ದ ಅನೇಕ ಅರ್ಥಗಳನ್ನು ಕೊಡುವುದು ಒಂದಾದ್ರೆ ಅನೇಕ ಶಬ್ದಗಳು ಒಂದು ಆ ಅರ್ಥವನ್ನ ಹೇಳುವಂಥದ್ದು ಕೂಡ ಈ ಭಾಷೆಯಲ್ಲಿ ವೈಶಿಷ್ಟ್ಯ ಬೇರೆ ಭಾಷೆಯಲ್ಲಿ ಇಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ ನೀವೇನು ಇದು ಈ ಭಾಷೆಯಲ್ಲಿ ಮಾತ್ರನ ಬೇರೆ ಭಾಷೆಯಲ್ಲಿ ಇಲ್ವಾ ಖಂಡಿತ ಇದೆ ಆದ್ರೆ ಇದ್ರಲ್ಲಿರುವಷ್ಟು ಸಮೃದ್ಧಿ ಅಂತೂ ಖಂಡಿತ ಇಲ್ಲ ಈ ಅಂಶದಲ್ಲಿ ನೀರಿಗೆ ಸುಮಾರು ನೂರು ನೂರಿಪ್ಪತ್ತೆರಡು ಶಬ್ದಗಳಿವೆ ನೀವು ಗುರುತಿಸಿದ್ರೆ ಹುಡುಕಿದ್ರೆ ನೂರಂತೂ ಮಿನಿಮಮ್ ಇದೆ ನೂರ ಮೇಲಿದೆ ಕೆಲವೆಲ್ಲ ನಾವು ಇತ್ತು ಇವತ್ತು ಬಳಸದೆ ಇರುವುದರಿಂದ ನಮ್ಗೆ ಅದು ಗೊತ್ತಾಗದೆ ಹೋಗ್ಬೋದು ಆದ್ರೆ ಆ ನೂರಾರು ಶಬ್ದಗಳು ನೀರು ಅನ್ನುವ ಒಂದು ಅರ್ಥಕ್ಕಿದೆ ಒಂದು ಒಂದು ವಿಷಯಕ್ಕಾಗಿ ನೂರು ಪದಗಳಿವೆ ಅದು ಇಷ್ಟೆಲ್ಲ ಯಾಕೆ ಬೇಕು ಅಂತ ನಮಗೆ ಅನ್ನಿಸ್ಬೋದು ಯಾವಾಗ ಸಾಹಿತ್ಯ ಅತ್ಯಂತ ಖುಷಿ ಕೊಡುತ್ತೆ ಅಂತಂದ್ರೆ ಆ ಸಿಚುವೇಶನ್ಗೆ ಸರಿಯಾದ ಒಂದು ಶಬ್ದವನ್ನ ಹಾಕಿದ್ರೆ ಈಗ ಒಂದೇ ವಿಷಯವನ್ನ ಎರಡು ರೀತಿ ಹೇಳಬಹುದು ಅನ್ನೋದಕ್ಕೆ ಬಾಣಭಟ್ಟನ ಕಾದಂಬರಿ ಅರ್ಧ ಮುಗೀತು ಅದರ ನಂತರ ಅವರ ಮಕ್ಕಳಿಬ್ರು ಅದನ್ನ ಮುಂದುವರಿಸಬೇಕು ಅಂತ ಆಯ್ತು ಆದ್ರೆ ಇಬ್ರು ಬುದ್ಧಿವಂತರೆ ಆಗ ಪ್ರಶ್ನೆ ಬಂತು ಇಬ್ರಲ್ಲಿ ಯಾರನ್ನ ಆಯ್ಕೆ ಮಾಡುವುದು ಕೊನೆಗೆ ಇಬ್ರಲ್ಲೂ ಒಂದು ವಿಷಯವನ್ನು ಒಂದು ಮೋಟು ಮರ ಖಾಲಿ ಮರ ಅದ್ರಲ್ಲಿ ಎಲೆ ಇಲ್ಲ ಎಂತದ್ದು ಇಲ್ಲ ಬರೀ ಎಲೆ ಉದುರಿ ಹೋದ ಮೋಟು ಮರ ಅದನ್ನು ವರ್ಣಿಸಿ ಅಂತ ಹೇಳಿದಾಗ ಇಬ್ರು ವರ್ಣಿಸಿದ್ರು ಅದರಲ್ಲಿ ಮೊದಲನೇ ಅವನು ಶುಷ್ಕೋ ವೃಕ್ಷಸ್ತಿಷ್ಠ ತ್ಯಗ್ರೆ ಅಂತ ಅಂದ ಶುಷ್ಕವಾದ ವೃಕ್ಷ ತಿಷ್ಠತಿ ಅಗ್ರೆ ಶುಷ್ಕೋ ವೃಕ್ಷಸ್ತಿಷ್ಠತ್ಯಗ್ರೆ ಶುಷ್ಕವಾದ ವೃಕ್ಷವು ಎದುರುಗಡೆ ಅಗ್ರೇ ತಿಷ್ಠತಿ ಎದುರುಗಡೆ ನಿಂತಿದೆ ಅವನ ತಮ್ಮ ಒಬ್ಬ ಇದ್ದ ಭೂಷಣ ಭಟ್ಟ ಅಂತ ಅವನ ಹೆಸರು ಅವನು ಇದೇ ಮ ಮರದ ವರ್ಣನೆಯನ್ನು ಮಾಡುವಾಗ ಇದೇ ಅಭಿಪ್ರಾಯವನ್ನು ಹೇಳುವಾಗ ನೀರಸ ತರುರಿಹ ವಿಲಸತಿ ಪುರತಃ ನೀರಸ ಅಂದ್ರೆ ಒಣಗಿದ ಶುಷ್ಕ ಅನ್ನೋದರ ಅರ್ಥ ವೃಕ್ಷಃ ಅದಕ್ಕೆ ಅವನು ತರು ಅಂತ ಬಳಸಿದ ನೀರಸ ಅಂತ ಬಂದದ್ರಿಂದ ತರು ಅಂತ ಬಂದ್ರೆ ಚೆನ್ನಾಗಿರುತ್ತೆ ತಿಷ್ಠತಿ ಅಂತ ಅವನಂದ ಇವನು ವಿಲಸತಿ ಅಂತಂದ ಶೋಭಿಸ್ತಾ ಇದೆ ಅಂತಂದ ಅಗ್ರೆ ಅಂತ ಅವನಂದ ಇವನು ಪುರತಃ ಅಂತಂದ ಹೆಚ್ಚು ಕಮ್ಮಿ ಎಲ್ಲಾ ಪದಗಳು ಬೇರೆನೇ ಇದೆ ಎರಡು ಲೈನು ಒಂದಕ್ಕೊಂದು ಪದಗಳು ಕೆಲವೊಂದ್ಸರ್ತಿ ಏನಾಗುತ್ತೆ ಅಂದ್ರೆ ಕೆಲವು ಪದಗಳು ಹಾಗಾಗಿ ಬರಬೇಕಾಗುತ್ತೆ ಬರುತ್ತೆ ಅದೇನ್ ತಪ್ಪು ಅಲ್ಲ ಕೆಲವು ಪ್ರಸಂಗಗಳು ಹಾಗಿರ್ತವೆ ಹೆಸರನ್ನು ಹಾಕುವಾಗ ಅವನು ಆ ಆ ಭಾಷೆಯಲ್ಲಿ ಒಂದು ಹೆಸರು ಈ ಭಾಷೆಯಲ್ಲಿ ಒಂದು ಹೆಸರು ಆಗಲ್ಲ ಎಲ್ಲಾ ಭಾಷೆಯಲ್ಲಿ ಒಂದೇ ಹೆಸರು ಅದು ಬರೆಯುವ ಲಿಪಿ ಬದಲಾಗಬಹುದು ಅಥವಾ ಕೊಡುವ ವಿಶೇಷಣಗಳು ಬದಲಾಗಬಹುದು ಅಷ್ಟೇ ಹಾಗಾಗಿ ಆ ಮುಖ್ಯವಾಗಿ ಒಂದು ಶಬ್ದಕ್ಕೆ ಹಲವು ಅರ್ಥಗಳು ಒಂದು ಹಲವು ಶಬ್ದಗಳು ಒಂದು ಅರ್ಥವನ್ನ ನಿರೂಪಣೆ ಮಾಡುವಂಥದ್ದು ಈ ಭಾಷೆಯಲ್ಲಿರುವಂತಹ ಒಂದು ವೈಶಿಷ್ಟ್ಯ ಇದರ ಜೊತೆಗೆ ಇನ್ನೊಂದು ನಾವು ಗಮನಿಸಬೇಕಾದದ್ದು ಮುಂದೆ ಆ ಈಗ ಗೌಹು ಅಂತಿದೆ ಗೌಹು ಅನ್ನೋದಕ್ಕೆ ನಮಗೆ ಹಸು ಅಂತ ಅರ್ಥ ಗೊತ್ತಿದೆ ಗೌಹು ಅನ್ನೋದಕ್ಕೆ ಸುಮಾರು ಇಪ್ಪತ್ತೊಂದು ಅರ್ಥಗಳನ್ನು ಹೇಳ್ತಾರೆ ನಾವಿಲ್ಲಿ ಕೆಲವನ್ನ ನೋಡುದಾದ್ರೆ ಪ್ರಭಾ ಭೂಮಿ ವಾಣಿ ತೋಯ ವಿಷ್ಠಪ ಅಂದ್ರೆ ಸ್ವರ್ಗ ಧೇನು ಅಂದ್ರೆ ಹಸು ಆ ಬಸ್ತ ವೃಷ ದಿಕ್ ಆ ಸೂರ್ಯನ ಕಿರಣ ಕಣ್ಣು ನಾಚಿಕೆ ಗುರು ಗುರುಗಳು ಮತ್ತು ಲಕ್ಷ್ಮಿ ಆ ಬಸ್ತ ಅಂದ್ರೆ ಮೇಕೆ ಅಂತ ಹೇಳ್ತಾರೆ ವೃಷ ಅಂದ್ರೆ ಎತ್ತು ದಿಕ್ ಅಂದ್ರೆ ಗೊತ್ತಿದೆ ಆ ನೇತ್ರ ಗೊತ್ತಿದೆ ಲಜ್ಜ ಗೊತ್ತಿದೆ ಇದೆಲ್ಲವೂ ಗೊತ್ತಿರುವಂತದ್ದೇ ತೋಯ ಅಂದ್ರೆ ನೀರು ಈ ಈ ಇದಿಷ್ಟೇ ಅಲ್ಲ ಇನ್ನೂ ಇದೆ ತುಂಬಾ ಇಲ್ಲಿ ಕೆಲವು ಕೊಟ್ಟಿದ್ದಾರೆ ಅಷ್ಟೇ ಈ ತರ ಗೌಹು ಅನ್ನೋ ಶಬ್ದಕ್ಕೆ ಇಷ್ಟು ಅರ್ಥಗಳಿವೆ ಆಮೇಲೆ ಇಷ್ಟು ಅರ್ಥದಲ್ಲಿ ಗೌಹು ಅನ್ನೋ ಶಬ್ದ ಇರುವ ಹಾಗೆ ನಾವು ಆಗ್ಲೇ ಹೇಳಿದ ಹಾಗೆ ಈಗ ವೃಕ್ಷ ಅಂತ ತಗೊಂಡಾಗ ಮರಕ್ಕೆ ವೃಕ್ಷ ಅಂತ ಹೆಸರಿದೆ ಪಾದಪ ಅಂತ ಹೆಸರಿದೆ ಮಹಿರುಹ ಅಂತ ಹೆಸರಿದೆ ತರು ಅಂತ ಹೆಸರಿದೆ ದಾರು ಅಂತ ಹೆಸರಿದೆ ಆ ಪಾರ್ಥಿವ ಅಂತ ಹೆಸರಿದೆ ಹೀಗೆ ಸಿಕ್ಕಾಪಟ್ಟೆ ಹೆಸರುಗಳಿವೆ ಈಗ ರಾಜನೇ ತಗೊಂಡ್ರೆ ರಾಜ ನೃಪ ಮಹೀಪ ಭೂಪ ಭೂಮಿಪ ಚಕ್ರವರ್ತಿ ಎಷ್ಟು ಶಬ್ದಗಳಿವೆ ಈ ಎಲ್ಲ ಶಬ್ದಗಳನ್ನು ಕೂಡ ಒಂದು ವಿಷಯಕ್ಕಾಗಿ ನಾವು ಬಳಸ್ತೇವೆ ಅಂದ್ರೆ ಆ ಭಾಷೆಯ ಬಲ ಮತ್ತು ಬೆಲೆ ಎಷ್ಟು ದೊಡ್ಡದು ಅಂತ ನಮ್ಗೆ ಗೊತ್ತಾಗುತ್ತೆ ಇದರ ನಂತರ ನಾವು ಅದೇ ತರ ಇನ್ನೊಂದು ಈಗ ಅದು ನಾಮಪದಗಳಾಯ್ತು ಕ್ರಿಯಾಪದಗಳನ್ನು ತೆಗೆದುಕೊಂಡ್ರೆ ನಿಮ್ಗೆ ಮುಂದೆ ಕಾಣುವಂಥದ್ದು ನಾನು ಎಲ್ಲ ಓದ್ಲಿಕ್ಕೆ ಹೋಗಲ್ಲ ಆದ್ರೆ ಅದ್ಭುತ ಏನು ಅಂದ್ರೆ ಇಷ್ಟು ಅಲ್ಲಿ ಒಟ್ಟು ಇಪ್ಪತ್ತೆಂಟು ಅರ್ಥಗಳಿವೆ ಇಲ್ಲಿ ಕೆಲವು ಮಾತ್ರ ಇದೆ ನಿಮ್ಮ ಮುಂದೆ ಒಂದು ಭಾ ಅನ್ನುವ ಧಾತುವಿಗೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಆ ಭಾ 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 ಏಳು 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 ಅಕ್ಷರದ ನಾಲ್ಕು ಪಾದಗಳಲ್ಲಿ ಭಾ ನಾ ನಮ್ಗಿದೇನು ಅಂದ್ರೆ ಏನೋ ಬಾಯಿ ಬಡ್ಕೊಂಡ ಹಾಗೆ ಕಾಣಬಹುದು ಏನಿದು ಬರೀ ಬಾ 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 ಅಂತಿದ್ದಾರೆ ಅಂತ ಅದು ಅದು ಶ್ಲೋಕ ಮತ್ತು ಅರ್ಥಪೂರ್ಣವಾದದ್ದು ಅದಕ್ಕೆ ವಿವರಣೆ ಇದೆ ವ್ಯಾಖ್ಯಾನ ಇದೆ ಹಾಗೆ ಇನ್ನೊಂದು ಕಡೆ ಬರುತ್ತೆ ಅದೇ ತರದ ಅಂದ್ರೆ ಅಷ್ಟು ಸರ್ತಿ ಏ ಇಪ್ಪತ್ತೆಂಟು ಸರ್ತಿ ಭಾ ಶಬ್ದ ಬಳಸಿದ್ರಲ್ವಾ ಅಷ್ಟು ಸರ್ತಿ ಬಳಸಿದ ಶಬ್ದಗಳಿಗೆ ಬೇರೆ ಬೇರೆ ಅರ್ಥದಿಂದ ಅದೊಂದು ಸಮಗ್ರವಾದ ಭಗವಂತನ ಪರಿಚಯವನ್ನು ಕೊಡುವುದಕ್ಕಾಗಿ ಇದೆ ಅನ್ನೋದಾದು ಆ ಗ್ರಂಥ ಹೇಳುತ್ತೆ ನಾನೇ ಹ್ಮ್ ನಾನೇನೇನೋ ನೂನೇನ ನನನುನ್ನಹ ನೂ ನೂನಂ ನಾನೇ ನೇನಂ ನಾನೋ ನೋನೇನ ನೂನೇನ ಅಂತ ನಾನಾ ಶಬ್ ನ ಅನ್ನುವ ಅಕ್ಷರದಿಂದಲೇ ಬಂದ ಶಬ್ದ ನಿಮಗೆ ಬಹಳ ಪ್ರಸಿದ್ಧವಾದದ್ದು ನಿತಾಂತ ದಂತಕಾಂತಿ ದಂತ ಕಾಂತಿ ಮಂತ ಕಾಂತ ರೂಪ ಮಂತಹೀನ ಮಂತರಾಯ ಕ್ರಂತನಂ ಹೃದಂತರೇ ನಿರಂತರಂ ವಸಂತಮೇವ ಮೇವ ಯೋಗಿ ನಂತಮೇ ದಂತಮೇವ ತಂ ವಿಚಿಂತಯಾ ಮಿಸಂತತಂ ಇದು ಗೊತ್ತಿರುವಂಥದ್ದು ಕೇಳಿರುವಂಥದ್ದು ಇದೇ ತರ ನೂರಾರು ಸಾವಿರಾರು ರೀತಿಯ ಕಾವ್ಯ ಕೌಶಲವನ್ನ ಪರಿಚಯಿಸುವಂತಹ ಶಬ್ದಗಳು ಈ ಭಾಷೆಯಲ್ಲಿ ಇರುವುದರಿಂದ ನಮಗೆ ಇದು ಯಾವತ್ತಿಗೂ ಮೋಜು ಕೊಡುವಂಥದ್ದು ಆನಂದ ಕೊಡುವಂಥದ್ದು ಮತ್ತೆ ನಾವಿಲ್ಲಿ ಏನು ಉಚ್ಚಾರಣೆ ಮಾಡ್ತೇವೋ ಅದನ್ನೇ ಮಾತಾಡ್ತೇವೆ ಅಂದ್ರೆ ಅದನ್ನೇ ಬರಿತೇವೆ ಏನನ್ನ ಬರಿತೇವೋ ಅದನ್ನೇ ಉಚ್ಚಾರಣೆ ಮಾಡ್ತೇವೆ ಇದು ಈ ಭಾಷೆಯಲ್ಲಿರುವಂತಹ ಒಂದು ವೈಶಿಷ್ಟ್ಯ ನಾವು ಕನ್ನಡದಲ್ಲೂ ಕೆಲವೊಂದ್ ಸರ್ತಿ ಮಕ್ಕಳೇ ಸರ್ತಿ ನನಗೆ ಗಾಬರಿ ಬೀಳಿಸಿದ್ದಿದೆ ನಾನು ಆ ಸ್ಫೂರ್ತಿ ಇಂತ ಏನೋ ಒಂದು ಶಬ್ದವೋ ಸ್ಫುಟ ಅಂತನೋ ಯಾವುದೋ ಒಂದು ಶಬ್ದ ಬರೆಸ್ಲಿಕ್ಕೆ ಹೋದಾಗ ಆ ಸ್ಫುಟ ಅನ್ನೋದಕ್ಕೆ ಅವ್ರು ಹೆಂಗ್ ಬರ್ದಿದ್ರು ಅಂದ್ರೆ ಆ ಸ ಬರ್ದು ಅದಕ್ಕೆ ಹೊರಗಡೆ ಅದಾದ್ಮೇಲೆ ಪೂ ಅಂತ ಪೂರ್ತಿ ಬರೆದು ಟ ಅಂತ ಬರ್ದಿದ್ರು ಆ ಇನ್ನೊಂದ್ ಕಡೆ ಏನೋ ಸ್ಫುಟ ಏನೋ ಒಂದ್ ಬರ್ದಿದ್ರು ನನ್ಗೆ ಅದು ಓದ್ ಅವ್ರಿಗೆ ಅವ್ರಿಗೆ ಏನ್ ಅರ್ಥ ಆಗಿದೆ ಅಂತ ಆಮೇಲೆ ಅರ್ಥ ಆಯ್ತು ನನಗೆ ನಾವು ಕನ್ನಡದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಆತ್ಮೀಯ ಅಂತ ಹೇಳಿದೆ ನಾನು ಆದ್ರೆ ಅವರು ಆತೀನ್ಯ ಅಂತ ಬರ್ದಿದ್ರು ಯಾಕೆಂದ್ರೆ ಆ ಓದುವಾಗ ಅಲ್ಲ ಅವ್ರು ಓದಿದ್ದ ಹಾಗೆ ನಾನು ಆತ್ಮೀಯ ಅಂತ ಬರ್ದು ಶಬ್ದವನ್ನ ಬರೆದು ಓದಿಕ್ ಹೇಳಿದಾಗ ಅಲ್ಲಿ ಆತಿ ಅಂತ ಸ್ಪಷ್ಟವಾಗಿ ಕಾಣುತ್ತೆ ಆತಿ ಆಮೇಲೆ ಮಾ ಅರ್ಧ ಕಾಣಿಸುತ್ತೆ ಮಾ ಅಂತ ಮು ಅರ್ಧ ಓದಿದ್ದು ಆತಿ ಮ ಅರ್ಧ ಓದಿ ಮುಂದೆ ಯಾ ಇದೆ ಆತೀನ್ಯ ಅಂತ ಓದಿದ್ರು ಯಾಕೆ ಹೀಗೆ ಓದ್ತಿದ್ದೀರಿ ಕೇಳ್ದೆ ನೀವ್ ಹೇಳಿ ನೋಡಿ ಅಲ್ಲಿ ನಾನು ಏನ್ ಓದ್ತಾ ಅದೇ ಇದೆಯಲ್ವಾ ಅಂದ್ರೆ ಸುಮ್ನೆ ಗಲಾಟೆ ಮಾಡುವ ಮಕ್ಕಳಲ್ಲ ಪ್ರಾಮಾಣಿಕವಾಗಿ ಓದುವ ಮಕ್ಕಳೇ ಆ ಇದೆ ತೀ ಇದೆ ಮಾರ್ದ ಇದೆ ಯಾ ಇದೆ ಹೆಂಗ್ ಓದ್ಬೇಕು ಆ ತೀ ಅಂತಾನೆ ಅಂತಾನೆ ತಾನೆ ನಮ್ಗೆ ಒಂದ್ಸರ್ತಿ ಕಂಗಾಲಾಗ್ಬಿಡುತ್ತೇವೆ ಹೀಗೆ ಇದೆಯಾ ಅಂತ ಆದ್ರೆ ಪರಿಸ್ಥಿತಿ ಕೆಲವೊಂದ್ಸರ್ತಿ ನಮಗೆ ಅವನು ಸ್ಫುಟ ಅಂದು ಓದುವಾಗ ಅಹ್ ಸುಪ್ಠ ಸುಪ್ಠಾ ಅಂತ ಓದಿದ್ದವನು ಅವನು ಸುಪ್ಠಾ ಅಂತಂದ್ರೆ ಸು ಪೂರ್ತಿ ಇದೆ ಫಾರ್ ಅರ್ಧ ಇದೆ ಟ ಇದೆ ಸುಪ್ತ ಯಾಕೆಂದ್ರೆ ಅಲ್ಲಿ ಇರುದು ಹಾಗೆ ಅಂತ ಹಾಗೆ ಅದರ ಶಬ್ದವನ್ನ ಬಳಸುವಾಗ ನಾವು ಈಗ ಸಂಸ್ಕೃ ಇಂಗ್ಲಿಷ್ ನಲ್ಲಿ ಅಥವಾ ಬೇರೆ ಭಾಷೆಗಳಲ್ಲೆಲ್ಲ ಬರೆಯುವುದು ಒಂಥರ ಇರುತ್ತೆ ಓದುದು ಒಂಥರ ಇರುತ್ತೆ ಈಗ ಸಿ ಅನ್ನೋದು ಕಾಕು ಉಪಯೋಗ ಆಗುತ್ತೆ ಚಾಕು ಉಪಯೋಗ ಆಗುತ್ತೆ ಸಾಕು ಉಪಯೋಗ ಆಗುತ್ತೆ ಖ ಕೂ ಉಪಯೋಗ ಆಗುತ್ತೆ ಸಂಸ್ಕೃತದಲ್ಲಿ ಕ ಕಾನೇ ಅದ್ಯಾವತ್ತು ಕ ಅಂತ ಬರ್ದು ನಾವು ಕ ಅಂತ ಓದಲ್ಲ ಅಥವಾ ಕ ಅಂತ ಬರ್ದು ಕ ಅಂತ ಓದಲ್ಲ ಅದ್ರಲ್ಲಿ ಬಹುಶಃ ನಮ್ಮ ಓದುವ ಅಹ್ ಅವ್ಯವಸ್ಥೆಯಿಂದ ಒಂದು ಚೂರು ಹೆಚ್ಚು ಕಮ್ಮಿ ಆಗಿರಬಹುದು ಆ ಏನು ಅಂದ್ರೆ ಈ ಬ್ರಹ್ಮ ಅನ್ನೋದ್ರಲ್ಲಿ ನಾವೆಲ್ಲ ಬ್ರಹ್ಮ ಅಂತ ಓದಿ ಅಭ್ಯಾಸ ಆಗ್ಬಿಟ್ಟಿದೆ ಕನ್ನಡದ ಪ್ರಭಾವ ಸಂಸ್ಕೃತದಲ್ಲೂ ಹಾಗೆ ಓದ್ತಾರೆ ಆದ್ರೆ ಭಾಷೆ ದೃಷ್ಟಿಯಿಂದ ಅದನ್ನು ಓದುದು ಕರೆಕ್ಟ್ ಹೇಗೆ ಅಂದ್ರೆ ಹಳಬರನ್ನ ಕೇಳಿದ್ರೆ ಅದು ಬ್ರಹ್ಮ ಹಕಾರೋತ್ತರ ಮಕಾರವೇ ಓದ್ಬೇಕು ಹಾಗು ಓದಿದಾಗ ಒಂದು ದೈಹಿಕವಾದ ಒಂದು ಏನು ಧ್ವನಿ ಕೇಂದ್ರಿತವಾದ ಒಂದು ಕೆಲಸ ನಡೆಯುತ್ತೆ ಹಕಾರಕ್ಕೆ ಒತ್ತು ಕೊಟ್ಟು ಮಾ ಹೇಳಿದಾಗ ದೇಹದಲ್ಲಿ ಒಂದು ಫೋರ್ಸ್ ಒಂದು ಆ ಶ್ರುತಿ ತರಂಗಾಂತರಗಳು ಧ್ವನಿ ತರಂಗಾಂತರಗಳು ಹುಟ್ಟುತ್ತವೆ ಅದೇ ಬ್ರಹ್ಮ ಅಂದಾಗ ಆ ಭಾವವೇ ಇಲ್ಲ ಅದ್ರಲ್ಲಿ ಹಾಗಂತ ಹೇಳಿ ಅದು ತಪ್ಪಲ್ಲ ಬ್ರಹ್ಮ ಅನ್ನೋದು ಎಲ್ಲಿ ತಪ್ಪಲ್ಲ ಅಂದ್ರೆ ನೀವು ಸಂಗೀತದಲ್ಲಿ ಅಥವಾ ಸಾಮವೇದಾದಿಗಳಲ್ಲಿ ಹೇಳುವಾಗ ಅಲ್ಲಿ ಅದು ಮಧ್ಯ ಹೊಡೆದು ನಿಂತ್ರೆ ನಿಮಗೆ ಸಂಗೀತಕ್ಕೆ ಭಂಗ ಬರುತ್ತೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಹಾಗೆ ಹೇಳಬೇಕು ಅಂತಾನೆ ಪ್ರಾತಿಶಾಖ್ಯ ಇರುವುದು ಆದ್ರೆ ಲೋಕದ ಉಚ್ಚಾರಣೆಯ ದೃಷ್ಟಿಯಿಂದ ಯಾಕೆಂದ್ರೆ ಉಚ್ಚಾರಣೆಯಿಂದಲೇ ನಮಗೆ ತುಂಬಾ ಅನುಕೂಲಗಳು ಉಂಟಾಗುದು ನಾವು ಸ್ತೋತ್ರ ಮಾಡುವಾಗ ಭಗವಂತನನ್ನ ಸ್ತುತಿಸುವಾಗ ಅದು ಕೇವಲ ಆ ಸ್ತೋತ್ರದ ಅರ್ಥದಿಂದ ಮಾತ್ರ ಕೆಲಸ ಮಾಡುವುದಲ್ಲ ಅದು ಆ ಸ್ತೋತ್ರವನ್ನ ಹೇಳುವ ಉಚ್ಚಾರಣೆಯಿಂದ ಯಜ್ಞೋ ಯಜ್ಞ ಯಜ್ಞಪತಿ ಯಜ್ವಾ ಯಜ್ಞಾಂಗೋ ಯಜ್ಞವಾ ಹನಃ ಯಜ್ಞ ಭೃತ್ ಯಜ್ಞ ಕೃತ್ ಯಜ್ಞಿ ಯಜ್ಞ ಭುಕ್ ಯಜ್ಞ ಸಾಧನ ಅಷ್ಟು ಹೇಳುವಾಗ ನೀವು ಸರಿಯಾಗಿ ಗಮನಿಸಿದ್ರ ಬಾಯಿಲಿ ಎಷ್ಟು ಜಲ್ಲು ಬರುತ್ತೆ ಅಷ್ಟನ್ನ ನುಂಗಿದ್ರೆ ಅದಾ ಮಂತ್ರದ ಸ್ಫುಟತೆಯ ಜೊತೆಗೆ ಆ ಧ್ವನಿಯ ಏಟು ಆ ದೇಹದ ಎಲ್ಲ ಭಾಗಗಳಿಗೆ ಬೀಳುವಾಗ ಅದರ ಜೊತೆಗೆ ಆ ಮಂತ್ರದ ವಿಶೇಷವಾದ ಅರ್ಥದ ಜೊತೆಗೆ ಆ ರಸ ನಮ್ಮ ದೇಹದ ಒಳಗೆ ಸೇರಿದಾಗ ಅದೇ ಮದ್ದಾಗಿ ಕೆಲಸ ಮಾಡುವುದು ಕೇವಲ ಹೇಳಿದ ಒಂದಿದೆ ನರನಾಡಿಗಳಲ್ಲಿ ಆ ಒಂದು ಕರೆಂಟ್ ಪಾಸ್ ಆದ ಹಾಗೆ ನಮ್ಮ ಧ್ವನಿಯ ಶಕ್ತಿ ಅನ್ನೋದು ಪಾಸ್ ಆಗುತ್ತೆ ಅನ್ನೋದಿದೆ ಅಷ್ಟೇ ಅಲ್ಲ ಅದರ ಜೊತೆಗೆ ನಾವು ಉಚ್ಚಾರಣೆ ಮಾಡಿದಂತಹ ಈ ಪದಗಳ ಹೊತ್ತಿನ ಏನಿದೆ ಅದೂ ಕೂಡ ದೇಹಕ್ಕೆ ಒಳಕ್ಕೆ ಪ್ರವೇಶ ಆಗುವಾಗ ಅಷ್ಟು ಶಕ್ತಿಯನ್ನು ತುಂಬಿಕೊಂಡು ಹೋಗುತ್ತೆ ಅದರಿಂದಾಗಿ ಒಳ್ಳೇದನ್ನೇ ಮಾತಾಡ್ಬೇಕು ಯಾಕಂದ್ರೆ ಒಳ್ಳೆಯ ಭಾವದಿಂದ ಬಂದಾಗ ಏನು ಜೊಲ್ಲಿದೆ ಬಾಯಲ್ಲಿ ಆ ರಸ ಹುಟ್ಟುತ್ತೆ ಅದು ಒಳ್ಳೆಯ ಶಕ್ತಿಯನ್ನೇ ಒಳಗೆ ತಗೊಂಡು ಹೋಗುತ್ತೆ ಯಾವಾಗ ನಾವು ಅದನ್ನ ಕೆಟ್ಟದಾಗಿ ಮಾತಾಡ್ತೇವೋ ಕೆಟ್ಟ ಉದ್ದೇಶದಿಂದ ಅದನ್ನ ಸಿಟ್ಟಿನಿಂದ ಮಾತಾಡ್ತೇವೋ ಆ ಒಳಗೆ ಹೋಗುವ ಆಹಾರವೂ ಅದೇ ರೀತಿ ಇರುತ್ತೆ ಅದಕ್ಕೆ ತಿನ್ನುವಾಗಲೂ ನಾವು ಬೇಡವಾದನ್ನ ನೆನೆಸಿ ತಿನ್ಬಾರ್ದು ಯಾಕಂದ್ರೆ ನಾವು ಏನ್ ಮಾತಾಡ್ತೇವೋ ಅದೇ ಅನ್ನದಲ್ಲಿ ತುಂಬಿಕೊಳ್ಳುತ್ತೆ ಯಾವ ಭಾವ ಇರುತ್ತೋ ಅದೇ ಅಭಿಪ್ರಾಯದಲ್ಲಿ ಸೇರ್ಕೊಳ್ಳುತ್ತೆ ಹೀಗೆ ಉಚ್ಚಾರಣೆಯ ದೃಷ್ಟಿಯಿಂದ ಸಂಸ್ಕೃತದಲ್ಲಿ ಉಚ್ಚಾರಣೆ ಮತ್ತು ಬರವಣಿಗೆ ಎರಡು ತುಂಬಾ ಒಂದಕ್ಕೊಂದು ಹೊಂದಿಕೊಳ್ಳುವಂಥದ್ದು ಬಹುಶಃ ಈ ಸೌಕರ್ಯ ಎಲ್ಲ ಭಾಷೆಗಳಿಗಿಂತ ಹೆಚ್ಚಿರುವಂತದ್ದು ಸಂಸ್ಕೃತಕ್ಕೆ ಮಾತ್ರ ಬೇರೆ ಯಾವ ಭಾಷೆಗೆ ಇಷ್ಟು ಸೌಕರ್ಯ ಇಲ್ಲ ಬೇರೆ ಈಗ ಕನ್ನಡದಲ್ಲಿ ಅಥವಾ ಭಾರತೀಯ ಭಾಷೆಗಳಲ್ಲಿ ಈ ತರದ ಅನುಕೂಲತೆ ಸ್ವಲ್ಪ ಇದೆ ಯಾಕೆ ಅಂದ್ರೆ ಅದು ಇದೇ ಭಾಷೆಯ ಪಡಿ ಹಚ್ಚು ಅಥವಾ ಇದೇ ಭಾಷೆಯ ಸಂಬಂಧದಿಂದ ಹುಟ್ಟಿ ಬಂದದ್ದು ಅನ್ನುವ ಕಾರಣಕ್ಕಾಗಿ ನಾವು ನಮ್ಮ ದೇಸಿ ಅಥವಾ ಪ್ರಾದೇಶಿಕತೆಯ ಬಲದಲ್ಲಿ ಕೆಲವೊಂದು ಸರ್ತಿ ಅದರ ಮೂಲ ಆ ಸ್ವರೂಪವನ್ನು ಮರ್ತಿರ್ಬಹುದು ಆದ್ರೆ ಅದು ಯಾವತ್ತಿಗೂ ಕೂಡ ನಮಗೆ ಹಿಂಸೆ ಮಾಡುವಂತದ್ದು ಅಲ್ಲ ಅನ್ನೋದಂತೂ ನಮಗೆ ಗೊತ್ತಾಗುತ್ತೆ ಹೀಗೆ ಈ ಭಾಷೆಯ ವೈಶಿಷ್ಟ್ಯವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಮುಂದೆ ಹಾ ಇನ್ನೊಂದು ವಿಶೇಷ ಇದೆ ನಾನಲ್ಲಿ ಆ ಇದ್ದ ವಾಕ್ಯವನ್ನು ಎಲ್ಲ ಓದುದಿಲ್ಲ ಆದ್ರೆ ಒಂದು ಸಿಂಪಲ್ ಆದ ಅಭಿಪ್ರಾಯವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಈ ಭಾಷೆಯಲ್ಲಿ ವೈಶಿಷ್ಟ್ಯ ಏನು ಅಂದ್ರೆ ಆ ನಲ್ಲಿ ಒಂದು ವಾಕ್ಯವನ್ನು ನಾವು ಒಂದ್ಸಲ ಪ್ರಯೋಗ ಮಾಡಿದ್ಮೇಲೆ ಎಲ್ಲೋ ಒಂದೆರಡು ರೀತಿಯಲ್ಲಿ ಬದಲಿಸ್ಲಿಕ್ಕೆ ಆಗತ್ತೆ ಆಗುದೇ ಇಲ್ಲ ಅಂತಿಲ್ಲ ಆದ್ರೆ ಅದು ಹೆಚ್ಚು ಅವಕಾಶ ಕೊಡಲ್ಲ ತಪ್ಪರ್ಥ ಅರ್ಥ ಆಗಬಹುದು ಅಥವಾ ಆ ನಾವದ ಶಬ್ದ ಬಿಡಿಸಿದ್ರೆ ಬೇರೆನೆ ಅರ್ಥ ಆಗುತ್ತೆ ಆ ಹೀ ಈಸ್ ಕಿರಣ ಈಸ್ ಹೀ ಕಿರಣ ಅಂದ್ರೆ ಬೇರೆ ಅರ್ಥ ಬರುತ್ತೆ ಕಿರಣ ಹೀ ಈಸ್ ನಾವು ಅದನ್ನು ಎಷ್ಟು ಬೇರೆ ಬೇರೆ ವಾಕ್ಯ ಮಾಡುತ್ತೇವೋ ಅಷ್ಟು ಅದರ ಅರ್ಥ ಗೋಜಲಾಗುತ್ತೆ ಈ ಸ್ಕಿರಣ ಅನ್ನೋದಕ್ಕೆ ಏನು ಅರ್ಥವೋ ಅದೇ ಶಬ್ದಗಳ ಪರ್ಮಿಟೇಶನ್ ಕಾಂಬಿನೇಷನ್ ಅಲ್ಲಿ ಬೇರೆ ವಾಕ್ಯದಿಂದ ನಮ್ಗೆ ಆ ಅರ್ಥ ಬರುವುದಿಲ್ಲ ಆದ್ರೆ ಸಂಸ್ಕೃತದಲ್ಲಿ ಅದನ್ನು ಎಷ್ಟು ತರದಲ್ಲಿ ನೀವು ಅದನ್ನು ಹಿಂದೆ ಮುಂದೆ ಮಾಡಿದ್ರು ಸಾಮಾನ್ಯ ಏನು ಅಂದ್ರೆ ವಿಶೇಷ ವಿಶೇಷಣಗಳನ್ನ ತೀರ ದೂರ ಮಾಡಿದ್ರೆ ಶ್ಲೋಕದಲ್ಲಿ ಅದು ಆಗುತ್ತೆ ಅದು ಬಿಟ್ಟು ಬೇರೆ ಕಡೆ ನೀವು ಗಮನಿಸಿದ್ರೆ ವಾಕ್ಯಗಳಲ್ಲಿ ಇಷ್ಟು ಈಗ ಪ್ ಕ್ರಿಯಾಪದವನ್ನ ಮೊದಲಿಗೆ ಹಾಕಿ ಆಸೀತ್ಪುರ ಕಶ್ಚನ ರಾಜ ಸೇತು ಸಿಂಹ ನಾಮ ಅಂತಂದ್ರೆ ಇದ್ದನೊಬ್ಬ ಹಿಂದೆ ಸೇತು ಸಿಂಹನೆಂಬ ರಾಜ ಅಂತ ಕನ್ನಡದಲ್ಲೂ ಸಾಮಾನ್ಯ ಚೂರು ಅದು ಅದರ ಇನ್ಫ್ಲುಯೆನ್ಸ್ ಇರುವುದ್ರಿಂದಾಗಿ ಸರಿ ಹೋಗುತ್ತೆ ಆದ್ರೂ ನಾವು ಮಾತಾಡುವಾಗ ಹಾಗೆ ಬರವಣಿಗೆಯಲ್ಲೆಲ್ಲ ಅದನ್ನ ತೀರ ಅಂದ್ರೆ ಇವನ್ ಯಾರು ಮಾತಾಡ್ತಾ ಇರೋದು ಹೀಗೆ ಅಂತ ಒಂಥರ ಅದು ಕಿರಿಕಿರಿ ಆಗುತ್ತೆ ಬೇರೆ ಭಾಷೆಲ್ಲ ಆದ್ರೆ ಸಂಸ್ಕೃತದಲ್ಲಿ ಈಗ ಕನ್ನಡದಲ್ಲಿ ನೋಡಿ ಅವನಿಂದ ನಾನು ಗೆಲ್ಲಲ್ಪಟ್ಟೆನು ಯಾಕೋ ಇದು ತುಂಬಾ ಹಿಂಸೆ ಅನ್ನತ್ತೆ ಆ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು ಆದರೆ ಸಂಸ್ಕೃತದಲ್ಲಿ ಅಷ್ಟೇ ಸಹಜ ಅದು ರಾಮನ್ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು ಅನ್ನೋದನ್ನು ಸಂಸ್ಕೃತದಲ್ಲಿ ಹೇಳುವಾಗ ಆ ರಾಮೇಣ ಹತೋ ರಾಮ ರಾವಣ ರಾಮೇಣ ರಾವಣಃ ಹತಃ ಹತೋ ರಾವಣ ರಾಮೇಣ ರಾವಣನು ರಾಮನಿಂದ ಹತನಾದ ಅಥವಾ ವಧೆಯ ವಧೆಯ ವಧೆಯಾದ ಸತ್ತ ಅನ್ನೋದನ್ನು ಹೇಳುವಾಗ ಅದನ್ನ ನಾವು ತೃತೀಯ ವಿಭಕ್ತಿಗೆ ಹೊಂದಿಸಿ ರಾಮ ರಾವಣಂ ಹತವಾನ್ ರಾಮಾಯಣ ರಾವಣ ಹತಃ ಇದು ಎರಡೂ ಕೂಡ ಅಷ್ಟೇ ಸಲೀಸಾದ ಸುರ ಸುಲಭವಾದ ವಾಕ್ಯ ಪ್ರಯೋಗ ಆಗುತ್ತೆ ಆದ್ರೆ ಬೇರೆ ಭಾಷೆಗಳಲ್ಲಿ ಇಷ್ಟು ಸುಲಭವಾಗಿ ಆ ಪದಗಳನ್ನ ವಾಕ್ಯಗಳನ್ನ ಎಲ್ಲೆಲ್ಲಿಗೂ ಜೋಡಿಸಿದ್ರೆ ಅದರ ಮೊದಲ ಅರ್ಥವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಇದರ ಆ ಶೈಲಿ ಅಂದ್ರೆ ಎಲ್ಲ ಭಾಷೆಗೂ ಅದರದ್ದೇ ಒಂದು ಚಂದ ಇದೆ ಆ ನಾವು ನನಗೆ ಅನ್ಸಿದ್ದು ಗೊತ್ತಿಲ್ಲ ಇನ್ನು ಅದರಲ್ಲಿ ಆ ಇಂಗ್ಲಿಷ್ ಭಾಷೆಯಲ್ಲಿ ಅಥವಾ ಉಳಿದಂತೆ ಬೇರೆ ಇತರ ಭಾಷೆಗಳಲ್ಲಿ ಪೊಯೋಟಿಕ್ ಆದ ಅಂದ್ರೆ ಅದನ್ನ ನಾವೇನ್ಕೊಂಡಿದ್ದೆ ಪ್ರಾಸ ನಾಲ್ಕು ಹಾಕಿ ಬಿಟ್ರೆ ರೈಮಿಂಗ್ಸ್ ವರ್ಡ್ ಬಂದ್ರೆ ಅದು ಹಾಡು ಅಂತ ಅನ್ಕೊಂಡಿದ್ದೇವೆ ಆ ಅಷ್ಟೇ ಇರುತ್ತೆ ಹೆಚ್ಚು ಕಮ್ಮಿ ಅದಕ್ಕೊಂದು ಆ ಶ್ಲೋಕ ಓದುವಾಗ್ಲೇ ಒಂದು ರಿಧಾಮ್ ಅಂತಿದೆಯಲ್ಲ ಅದು ಸಂಸ್ಕೃತದಲ್ಲಿ ಇರುದು ಅದ್ರ ಕನ್ನಡಕ್ಕೂ ಬಂದಿದೆ ಆ ಕನ್ನಡದಲ್ಲಿ ಒಬ್ಳು ಕವಿಯ ಹೆಂಡತಿ ತುಂಬಾ ಬಡತನ ಈಗೆಲ್ಲ ಕವಿಗಳು ಅಂದ್ರೆ ಎಲ್ಲ ಸರ್ಕಾರದಿಂದ ಬೇಕಾದ ಎಲ್ಲ ಅನುಕೂಲತೆಗಳನ್ನ ಅಂದ್ರೆ ಯಾವ್ದಾದ್ರು ಒಂದು ವರ್ಗವನ್ನು ಬೈದ್ರೆ ಕೂಡ್ಲೆ ಅವರಿಗೆ ತಂದು ಕೊಡ್ತಾರೆ ಆಗ ಕವಿಗಳು ಅಂದ್ರೆ ತುಂಬಾ ಬಡವರು ಅಂತ ಆ ಶಬ್ದವೇ ಹಾಗೆ ಅಂತ ಕವಿಗಳ ಮನೆಯಲ್ಲಿ ನಡೆದ ಒಂದು ಸಂಭಾಷಣೆ ಗಂಡನ ಹತ್ರ ದುಡ್ಡಿಲ್ಲ ಕವಿತೆ ಬರೆದು ಯಾರು ಕೂಡ ಅಂತ ಅವರಿಗೆ ಖುಷಿ ಆಗುವ ಏನು ಕೊಟ್ಟಿಲ್ಲ ಆಗ ಅವಳು ಗಂಡನಿಗೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಕನಸು ಬಿತ್ತು ಅನ್ನೋದನ್ನ ಹೇಳುವ ಹಾಗೆ ನೀವೊಂದು ಸೀರೆಯ ನನಗಾಗಿ ತಂದಂತೆ ನಾ ಕಂಡೆ ಕನಸು ನೆನ್ನೆ ನೀವು ಒಂದು ಸೀರೆಯ ನನಗಾಗಿ ತಂದಂತೆ ನಾ ಕಂಡೆ ಕನಸು ನೆನ್ನೆ ಕೂಡ್ಲೆ ಗಂಡ ಅಷ್ಟೇ ರಸಿಕನಾಗಿ ನಾಳೆಯ ಸೀರೆಯ ನೀನುಟ್ಟು ಮೆರೆದಂತೆ ಕನಸನ್ನ ಕಾಣೆನ್ನ ಚೆನ್ನೆ ನಾಳೆ ನೀನು ಅದೇ ಸೀರೆಯನ್ನ ಉಟ್ಟು ಬೇಗ ಒಂದು ಕನಸು ವಾಪಸ್ ಅದರಲ್ಲೇ ಕಂಡು ಮುಗಿಸ್ಬಿಡು ಅಂತ ಆ ಕನಸ್ ಕನಸ್ನಲ್ಲೇ ಕೇಸ್ ಕ್ಲೋಸ್ ಆಗೋಯ್ತು ಅಲ್ಲಿಗೆ ಮುಗಿದು ಹೋಯ್ತು ಅದು ಭಾಷೆಯ ಒಂದು ಸಹಜವಾದ ಗುಣ ನಾವು ಉಳಿದಂತೆ ಯಾವುದೇ ಭಾಷೆಯಲ್ಲೂ ಇಷ್ಟು ಸೊಗಸಾದ ಆ ಭಾಷೆ ಅಂದ್ರೆ ಮೀಟರ್ ಅನ್ನ ನೋಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ನಿಮಗೆ ಪದ್ಯ ಒಂದೇನಿದೆ ಅಂಬರ ಗಂಗಾ ಚುಂಬಿತ ಪಾದ ಪದ ತಲವಿದ್ ಇದು ನೀವು ಸಂಗೀತ ಅಲ್ಲ ನಾನು ಹೇಳ್ತಾ ಇರೋದು ಅಲ್ಲಿರುವ ಅಕ್ಷರವನ್ನ ದೀರ್ಘಗಳನ್ನು ಯಥಾವತ್ತಾಗಿ ಓದಿದ್ರೇನೆ ಒಂದು ರಿದಮಿಕ್ ಆದಂತಹ ಫ್ಲೋ ಬರುತ್ತೆ ಅಂಬರ ಗಂಗಾ ಚುಂಬಿತ ಪಾದಃ ಪದ ತಲ ವಿ ಗುರುತರ ಶಕ ಟಕ್ಕಾಳಿಯ ನಾಗ ಕ್ಷಯಳನಿ ಹಂತ ಸರಸಿಜ ನವದಳ ವಿಕಸಿತ ನಯನ ಕಾಲ ಘನಾಲಿ ಕರ್ಬುರ ಕಾಯ ಶರಶತ ಶಕಲಿತ ರಿಪುಷತ ನಿವಹ ಸಂತತ ಮಸ್ಮಾನ್ ಪಾತುಮುರಾರಿ ಸತತಕ ಸಮಜ ವ ಕಗಪತಿ ನಿರತ ಇದು ಈ ಭಾಷೆಯ ಸಹಜ ತೊಂದರೆ ನಾನು ಇಲ್ಲಿ ಇಲ್ಲೊಂದು ಸುಮ್ಮನೆ ಉದಾಹರಣೆ ಕೊಟ್ಟದ್ದು ಈ ತರ ನೂರಾರು ಸಾವಿರಾರು ಮೀಟರ್ಗಳಲ್ಲಿ ಕಾವ್ಯಗಳ ಪ್ರಪಂಚವನ್ನ ನಾವು ಸಂಸ್ಕೃತ ಸಾಹಿತ್ಯದಲ್ಲಿ ನೋಡ್ತೇವೆ ಇದರ ಇನ್ನೊಂದು ಅಂಶವನ್ನು ಹೇಳಲೇಬೇಕು ಇಲ್ಲೇ ನೀವು ಗಮನಿಸಿದ್ರೆ ಗದ್ಯ ಸಾಹಿತ್ಯ ತುಂಬಾ ಕಮ್ಮಿ ಸಂಸ್ಕೃತ ಭಾಷೆಯಲ್ಲಿ ಸಾಹಿತ್ಯವೇ ಇಲ್ಲ ಅಂತಲ್ಲ ಗದ್ಯ ಸಾಹಿತ್ಯ ತುಂಬಾ ಇದೆ ಈಗ ಬಾಣಭಟ್ಟನ ಕಾದಂಬರಿ ಒಂದು ಸಾಕು ಇಡೀ ಜಗತ್ತನ್ನು ಅಳೆದು ತೂಗ್ಲಿಕ್ಕೆ ಅದೇ ಒಂದೂವರೆ ಎರಡು ಪೇಜ್ ವಾಕ್ ಒಂದೇ ವಾಕ್ಯ ಎರಡು ಪೇಜ್ ಮೂರು ಪೇಜ್ ಇರುತ್ತೆ ನಮಗಂತ ವಾಕ್ಯ ಕಲ್ಪಿಸ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ ಆದ್ರೆ ಅದು ಬಿಡಿ ಅದು ಬಿಟ್ಟು ಸಣ್ಣ ಸಣ್ಣ ವಾಕ್ಯದ ಪ್ರಯೋಗಗಳು ಕೂಡ ಮಹಾಭಾರತದಲ್ಲಿ ನೀವು ಎರಡ ಮೂರನೇ ಅಧ್ಯಾಯವನ್ನ ಮೊದಲ ಸರ್ಗದ ಮೊದಲನೆಯ ಪರ್ವದ ಮೂರನೇ ಅಧ್ಯಾಯವನ್ನು ನೋಡಿದ್ರೆ ಇಡೀ ಗುರುಕುಲದ ಕಥೆಯನ್ನು ಇಷ್ಟಿಷ್ಟೇ ಚಿಕ್ಕ 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 ವಾಕ್ಯಗಳಿಂದ ನಿರೂಪಣೆ ಮಾಡಿದ್ದನ್ನ ನಾವು ನೋಡುತ್ತೇವೆ ಹಾಗಾಗಿ ಗದ್ಯ ಸಾಹಿತ್ಯ ಎಲ್ಲಿಂದ ವಿದೇಶದಿಂದ ಬತ್ತು ಬಿತ್ತು ಅಂತ ಅನ್ಕೊಂಡ್ರೆ ಅದು ದಡ್ಡತನ ನಿಜವಾಗಿ ಈ ಈ ವ್ಯವಸ್ಥೆಯನ್ನ ಬೇಕು ಅಂತಾನೆ ನಮ್ಮ ಆಮೇಲೆ ಬಂದವರು ಹಾಳು ಮಾಡಿದ್ರು ಅಂತ ನಮ್ಗೆ ಅನ್ಸತ್ತೆ ಸುಲಭ ಆಗತ್ತೆ ಗದ್ಯದಲ್ಲಿ ಹೇಳಿದ್ರೆ ಸುಲಭ ಆಗತ್ತೆ ಆದ್ರೆ ನಾವು ಓದುವ ನಮ್ಮ ಪ್ರಾಚೀನ ಇತಿಹಾಸದ ಎಲ್ಲಾ ಮುಖಗಳು ಕೂಡ ಅದು ಆಯುರ್ವೇದವೇ ಇರಲಿ ಗಾಂಧರ್ವ ವೇದವೇ ಇರಲಿ ಮಹಾಭಾರತ ಇರಲಿ ರಾಮಾಯಣ ಇರಲಿ ಇದು ಎಲ್ಲವೂ ಕೂಡ ಶ್ಲೋಕಬದ್ಧವಾಗಿ ಇರುವಂತದ್ದು ಯಾಕೆ ಹಾಗೆ ಶ್ಲೋಕದಲ್ಲಿ ಇಡ್ತಾರೆ ಮಾ ಕತೆ ಅಂತ ಹೇಳ್ತೀರಿ ನೀವು ಒಳ್ಳೆ ಕಥೆಯನ್ನ ಶ್ಲೋಕ ತರ ಹೇಳ್ತಿರಲ್ಲ ಅಂದ್ರೆ ನೋಡಿ ಗದ್ಯದಲ್ಲಿ ಇಟ್ರೆ ಆ ಇಡೀ ಕಥೆ ಕಥಾ ರೂಪದಲ್ಲಿ ನೆನಪಿರ್ಬಹುದು ಇಲ್ಲ ಅಂತ ಹೇಳಲ್ಲ ಆದ್ರೆ ಅದರಲ್ಲಿ ಬರುವಂತಹ ಅನೇಕ ಈಡಿಯಮ್ಸ್ಗಳಿರ್ಬಹುದು ಅಥವಾ ಆ ಪದಗಳ ಸಾಲನ ಜೋಡಣೆ ಇರ್ಬಹುದು ಕಾವ್ಯದ ಶೈಲಿ ಇರ್ಬಹುದು ಇದೆಲ್ಲ ನಮ್ಗೆ ಉಳಿಬೇಕು ಅಂತಂದ್ರೆ ಶ್ಲೋಕ ರೂಪದಲ್ಲಿ ಇದ್ರೆ ಮಾತ್ರ ಉಳಿಯತ್ತೆ ಅದನ್ನು ವಾಕ್ಯ ರೂಪದಲ್ಲಿ ನಾವು ತಗೊಂಡ್ರೆ ಅದು ಯಾವತ್ತೂ ಕೂಡ ಗ್ರಂಥ ಮತ್ತೆ ಮುಂದೆ ಉಳಿಸ್ಲಿಕ್ಕಾಗಲ್ಲ ನಮ್ಗೆ ಈ ಸಾಹಿತ್ಯಗಳನ್ನೆಲ್ಲ ನೋಡಿ ಈಗ ರಸಾಯನ ತಂತ್ರ ಅಂತಿದೆ ಆಮೇಲೆ ಆ ಜ್ಯೋತಿಷ್ಯ ಗ್ರಂಥಗಳಿವೆ ಛಂದಸ್ಸಿನ ಗ್ರಂಥಗಳಿವೆ ವ್ಯಾಖ್ಯಾನದ ಗ್ರಂಥಗಳಿವೆ ವ್ಯಾಕರಣದ ಗ್ರಂಥಗಳಿವೆ ತರ್ಕದ ಗ್ರಂಥಗಳಿವೆ ಮೀಮಾಂಸಾ ಮಾತುಗಳಿವೆ ಮನಶಾಸ್ತ್ರ ಇದೆ ಸಸ್ಯಶಾಸ್ತ್ರ ಇದೆ ಪ್ರಾಣಿಶಾಸ್ತ್ರ ಇದೆ ನೀವು ಎಷ್ಟೆಲ್ಲ ನೋಡಿ ಇದು ಎಲ್ಲವೂ ಕೂಡ ಶ್ಲೋಕ ರೂಪದಲ್ಲಿ ಇದೆ ನಿಮ್ಗೆ ಇಲ್ಲಿ ನೋಡ್ತಾ ಹೋದ್ರೆ ಅಂದ್ರೆ ಅವರಿಗೆ ಏನೇ ಹೇಳಿದ್ರೆ ಅದನ್ನ ನೆನ್ಪಿಟ್ಕೊಳ್ಳಿಕ್ಕಾಗುವ ಹಾಗೆ ಆ ಕೃತಿಯನ್ನ ಅವರು ನಮ್ಮ ಮುಂದೆ ತೆರೆದಿಡ್ತಾರೆ ಅಂತಹ ಒಂದು ವೈಶಿಷ್ಟ್ಯ ಸಂಸ್ಕೃತ ಭಾಷೆಯಲ್ಲಿದೆ ನಾನು ಅದರ ಒಳಗೆ ಸೇರಿರುವಂತಹ ಎಲ್ಲ ವಿವರಣೆಗಳನ್ನ ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ ಅಲ್ಲಿ ಮುಖ್ಯವಾಗಿ ನಮ್ಗೆ ಈಗ ನೀವು ಯಾವುದೇ ಈಗ ಯಾ ನಾವ್ ಯಾಕೆ ಓದ್ಬೇಕು ಅಂತ ಕೆಲವರಿಗೆ ಪ್ರಶ್ನೆ ಬರ್ಬೋದು ಅಂದ್ರೆ ಈಗ ಯಾರೋ ಒಬ್ಬ ನಾನು ಇಂಜಿನಿಯರ್ ಇದ್ದೇನೆ ನಾನು ಅಲ್ಲಿ ಹೋಗಿ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ಬೇಕು ಹೊರತು ನನಗೆ ಈ ತರದ ಯಾವುದೇ ಸಂಸ್ಕೃತದ ಆ ಕೆಲಸದಿಂದ ನನಗೇನು ಉಪಯೋಗ ಆಗಲ್ಲ ಅಂತ ಒಬ್ಬ ಮಾತಾಡ್ತಾನೆ ಒಬ್ಬ ನಾನು ಸೈನ್ಸ್ ಓದೋನು ನಾನು ಫಿಸಿಕ್ಸ್ ಓದ್ತೇನೆ ನಾನು ಕೆಮಿಸ್ಟ್ರಿ ಓದ್ತೇನೆ ನಾನು ರಸಶಾಸ್ತ್ರ ಓದ್ತೇನೆ ನಾನು ಮೆಟಲರ್ಜಿ ಓದ್ತೇನೆ ನಾನು ಇಂಡಾಲಜಿ ಮಾಡ್ತೇನೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಇವತ್ತು ದಿಕ್ಕು ದೆಸೆ ಬೇಕಾದಷ್ಟು ಕಡೆ ತೆರೆದುಕೊಂಡ್ಬಿಟ್ಟಿದೆ ಅಷ್ಟರಲ್ಲಿ ಅದರಲ್ಲಿ ಒಂದೊಂದು ಪರ್ಟಿಕ್ಯುಲರ್ ಆದ ವಿಷಯಕ್ಕಾಗಿ ನನ್ನನ್ನು ನಾನು ತೊಡಗಿಸಿಕೊಳ್ತೇನೆ ಅಂತ ಅಂದಾಗ ಸಂಸ್ಕೃತ ನನಗೇನು ಉಪಯೋಗ ಕೊಡುತ್ತೆ ಅನ್ನೋದನ್ನ ನೀವು ಗಮನಿಸಿದ್ರೆ ಆಶ್ಚರ್ಯ ಅನಿಸಬಹುದು ನೀವು ಒಬ್ಬ ಫಿಸಿಕ್ಸ್ ಓದುವವರಾಗಿದ್ರೆ ಆವಾಗ ಅದರ ಅನೇಕ ಸಂಗತಿಗಳು ಈಗ ಆ ಇವತ್ತು ನಾವು ವಿಬ್ ಜೋರ್ ಅಂತ ಹೇಳುವಂತೆ ಸೂರ್ಯನ ಕಿರಣಗಳ ಅಂಶವನ್ನ ಆ ಇಷ್ಟು ಇವೆ ಅಂತ ನಮಗೆ ಯಾರೋ ಒಬ್ಬ ಆಚೆಯವನು ಹೇಳಿದ್ಮೇಲೆ ಓಹೋ ಈಚೆಯಲ್ಲಿ ನಮಗೆ ಬೆಳಕಾಗತ್ತೆ ಕೋಳಿ ಕೂಗಿದ್ಮೇಲೆನೆ ಬೆಳಕಾಗುದು ಅನ್ನುವ ಹಾಗೆ ಆದ್ರೆ ಕೋಳಿ ಮೊದಲೇ ಕೂಗಿ ಆಗಿತ್ತು ಹೋಗದೆ ಇದ್ರೂ ಬೆಳಕಾಗುವುದು ಹಾಗೆ ಆಗತ್ತೆ ಅನ್ನೋದು ಎರಡೂ ನಮ್ಗೆ ತಲೆಯಲ್ಲಿ ಉಳಿಯಲ್ಲ ಇದು ಆ ಬೃಹತ್ ಸಂಹಿತ ಅನ್ನುವಂತಹ ಗ್ರಂಥ ಸುಮಾರು ಏನಿಲ್ಲ ಅಂದ್ರೆ ಎರಡು ಎರಡೂವರೆ ಸಾವಿರ ವರ್ಷದ ಹಿಂದಿನ ಕೃತಿ ಆ ವರಾಹಮಿಹಿರ ಅನ್ನುವಂತಹ ಒಬ್ಬ ಜ್ಯೋತಿಷಿ ಅಥವಾ ರಸ ರಸಶಾಸ್ತ್ರಜ್ಞ ನೀವು ಏನು ಅಂತ ಹೇಳಿ ಬೇಕಿದ್ರೆ ನೀವೊಂದ್ಸರ್ತಿ ಬೃಹತ್ ಸಂಹಿತೆಯನ್ನು ಓದಿದ್ರೆ ನಿಮ್ಮ ಪರಿಸರದ ಸುತ್ತ ಎಲ್ಲಾ ನಿಮ್ಗೆ ಯಾ ಕಣ್ಣಿಗೆ ಏನೇನು ವಸ್ತು ಕಾಣಿಸುತ್ತೆ ಎಲ್ಲಿ ತನಕ ನಿಮ್ಗೆ ಏನೇನು ವಸ್ತುಗಳನ್ನ ಗಮನಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಷ್ಟೂ ವಿಷಯಗಳನ್ನ ಸಂಗ್ರಹಿಸಿ ಬರೆಯಬಹುದಾದ ಒಂದು ಕೃತಿ ಅಂತ ಇದ್ರೆ ಅದು ಬೃಹತ್ ಸಂಹಿತಾ ಅದಕ್ಕೆ ಹೆಸರೇ ನೋಡಿ ಬೃಹತ್ ತುಂಬಾ ದೊಡ್ಡ ಸಂಹಿತೆ ಅದು ಸುಲಭ ಇಲ್ಲ ಎಲ್ಲಾ ಅಂಶಗಳು ನೀರ್ ಎಲ್ಲಿಂದ ಬರುತ್ತೆ ಗಾಳಿ ಹೇಗ್ ಶುದ್ಧ ಆಗತ್ತೆ ಗಿಡಗಳು ಏನು ಉಪಯೋಗಕ್ಕೆ ಬರುತ್ತೆ ಮರಗಳನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ನಮ್ಮ ಸುತ್ತ ಇರುವ ಪ್ರತಿಯೊಂದು ವಸ್ತುವಿನ ಬಗ್ಗೆಯೂ ಕೂಡ ಅದರ ಇನ್ ಡೀಟೇಲ್ ವಿವರವನ್ನು ನಾವು ತಿಳ್ಕೊಳ್ಳಿಕ್ಕೆ ಇವತ್ತು ಕೂಡ ನಾವು ಬೆಳಕು ಬಂದಾಗ ಅದರ ಫ್ರೀಕ್ವೆನ್ಸಿ ಅದರ ವೇಗ ಅಥವಾ ಅದರ ನಿರಂತರತೆ ಇದನ್ನೆಲ್ಲ ನಾವು ಇವತ್ತು ಸೈನ್ಸ್ ಪ್ರಕಾರ ಏನೇನು ಹೇಳ್ತೇವೆ ಅದನ್ನ ಅಷ್ಟೇ ಅಂದ್ರೆ ಅವರ ಶಬ್ದ ಬೇರೆ ಇದೆ ಹೆಚ್ಚು ಕಮ್ಮಿ ನನಗೆ ಅನಿಸುದು ಇವತ್ತು ವಿಜ್ಞಾನಿಗಳು ಏನೇನು ಹೇಳ್ತಾರೋ ಆ ಶಬ್ದಗಳು ನಮ್ಗೆ ಹೊಸದಾದದ್ರಿಂದ ನಮ್ಮಲ್ಲಿ ಏನು ಇಲ್ಲ ಅನ್ನುವ ಭಾವ ಇದೆ ಒಂದಂಶದಲ್ಲಿ ಅವರ ಸಂಸ್ಕೃತಿಯಲ್ಲಿರುವ ಶಬ್ದಗಳನ್ನು ಅವ್ರು ಬಳಸಿಕೊಂಡಿರ್ತಾರೆ ಅದರಿಂದಾಗಿ ನಮ್ಗೆ ಅದು ತೀರಾ ಆ ಸಂಸ್ಕೃತಿ ಇಲ್ಲದೆ ಹೋದಾಗ ಆ ರೀತಿಯ ಒಂದು ಪರಿಚಯ ಮಾಡಿಕೊಳ್ಳುವುದಕ್ಕೆ ಕಷ್ಟ ಆಗ್ಬಹುದು ಆದ್ರೆ ಅದೇ ವಿಷಯದಲ್ಲಿ ಇನ್ನಷ್ಟು ಆಳಕ್ಕೆ ಅಗಲಕ್ಕೆ ಇನ್ನಷ್ಟು ಅಂದ್ರೆ ಸರ್ತಿ ಅವರು ಎರಡು ಮೂರನೇ ಮೆಟ್ಲಲ್ಲಿ ಇರ್ತಾರೆ ಇವ್ರು ಅದಕ್ಕಿಂತ ಹಿಂದೆ ಮುಂದೆ ಇನ್ನು ಎಲ್ಲವನ್ನು ತಿಳಿದು ಹತ್ತನೇ ಮುಟ್ ಮೆಟ್ಟಿಲಿಗೆ ಸಂಬಂಧಪಟ್ಟಂತೆ ಮಾತಾಡುವಾಗ ಮೊದಲನೇದೇನೋ ಹೇಳಲಿಲ್ಲ ಅಂತ ನಮಗ ಅನ್ಸುತ್ತೆ ಅವ್ರು ಸೀದ ನಕ್ಷತ್ರಕ್ಕೆ ಹೋಗ್ತಾರೆ ಸೀದಾ ಖಗೋಲಕ್ಕೆ ಹೋಗ್ತಾರೆ ಸೀದಾ ಕಾಸ್ಮಿಕ್ ಎನರ್ಜಿ ಅಂತ ಮಾತಾಡ್ತಾರೆ ಒಳಗಿನಿಂದ ಧ್ಯಾನದ ಸ್ಟಡಿಯ ಮಾತುಗಳನ್ನ ಅವರು ಬಿಡಿಸ್ತಾ ಹೋಗ್ತಾರೆ ಹೀಗೆ ಎಲ್ಲ ಎಲ್ಲಿ ಆಚೆಗೆ ಹೋದ್ ಮಾತಾಡಿದಾಗ ಬಹುಶಃ ಇದೆಲ್ಲ ಅವ್ರಿಗೆ ಗೊತ್ತಿರ್ಲಿಲ್ಲ ಅಂದ್ರೆ ಅವ್ರು ಇದೆಲ್ಲ ಬೇಕಾಗಿರ್ಲಿಲ್ಲ ಗೊತ್ತಿರ್ಲಿಲ್ಲ ಅಲ್ಲ ಗೊತ್ತಿರ್ಲಿಲ್ಲ ಅನ್ನೋದಕ್ಕೂ ಬೇಕಾಗಿರ್ಲಿಲ್ಲ ಅನ್ನೋದಕ್ಕೆ ತುಂಬಾ ವ್ಯತ್ಯಾಸ ಇದೆ ಹಾಗಾಗಿ ಸೂರ್ಯನ ಆ ಕಿರಣಗಳು ಈ ಪವನೇನ ವಿಘಟ್ಟಿತ ಕರ ಸಾಬ್ರೆ ಒಂದು ವಸ್ತುವು ಮಧ್ಯದಲ್ಲಿ ಸ್ವಲ್ಪ ತಡೆಯಾದಾಗ ಅಥವಾ ಜೋರಾಗಿ ಗಾಳಿ ಬೀಸಿದಾಗ ಅಥವಾ ಮೋಡದಂತ ಮರೆ ಅಡ್ಡ ಬಂದಾಗ ಬೆಳಕಿನಲ್ಲಿ ಬೇರೆ ಬೇರೆ ರೀತಿಯಾದ ಬದಲಾವಣೆಗಳು ಉಂಟಾಗುತ್ತೆ ಶಾಖ ಜಾಸ್ತಿ ಆದಾಗ ಬೆಳಕಿನ ರೀತಿ ಬೇರೆ ಆಗುತ್ತೆ ಅತ್ಯಂತ ತಂಪಿದ್ದಾಗ ಬೆಳಕಿನ ರೇಸ್ಗಳ ಪ್ರಭಾವ ಬೇರೆ ತರ ಇರುತ್ತೆ ಹೀಗೆ ಇದೆಲ್ಲವನ್ನೂ ಕೂಡ ವಿಯತಿ ಧನುಸ್ ಸಂಸ್ಥಾನ ಏ ದೃಶ್ಯಂತೆ ತದೀಂದ್ರಧನು ಇಂದ್ರಧನು ಅಂದ್ರೆ ಚಾಪ ಸೆವೆನ್ ಕಲರ್ಸ್ ಇರುವಂತಹ ಆ ಇಂದ್ರಧನುಸ್ ಅಂತ ಹೇಳ್ತಾರೆ ಕಾಮನ ಬಿಲ್ಲು ಅದು ಹೇಗ್ ಕೆಲಸ ಮಾಡುತ್ತೆ ಹೇಗೆ ಅದು ಬಣ್ಣಗಳನ್ನ ಅಹ್ ವಸ್ತುತಃ ಸೂರ್ಯ ಒಬ್ನೇ ಕಿರಣಗಳು ಆರಂಭದಲ್ಲಿ ಹುರ ಹೊರಗೆ ಬರುವಾಗ ಒಂದೇ ಆಗಿತ್ತು ಆದ್ರೆ ಅದರಲ್ಲಷ್ಟು ಬಣ್ಣಗಳ ವೈವಿಧ್ಯವನ್ನ ನಾವು ಕಾಣೋದಕ್ಕೆ ಇರುವ ಕಾರಣ ಏನು ಅನ್ನೋದರ ವಿವರ ಈ ಪದ್ಯದಲ್ಲಿ ನಾವು ನೋಡುತ್ತೇವೆ ಹೀಗೆ ಅದರ ಜೊತೆಗೆ ಮುಂದೆ ನೀವು ಇನ್ನೂ ಅದನ್ನು ಬಿಡಿಸಿ ನೋಡಿದ್ರೆ ಆ ಇಂಜಿನಿಯರಿಂಗ್ ಅಂತ ನಾವು ಇವತ್ತು ಕೇಳುವ ಆ ಶಬ್ದವನ್ನ ಗಮನಿಸಿದ್ರೆ ಯಂತ್ರಗಳ ಬಗ್ಗೆ ಎಷ್ಟು ಚೆನ್ನಾದ ಮಾತಿದೆ ಇದು ರಾಮಾಯಣದಲ್ಲೂ ಮಹಾಭಾರತದಲ್ಲೂ ಬೇರೆ ಬೇರೆ ಆ ಯುದ್ಧದ ಪ್ರಕ್ರಿಯೆಗಳನ್ನ ಹೇಳುವಾಗ ಕೃಷ್ಣನೇ ಗೀತೆಯಲ್ಲಿ ಯಂತ್ರ ಆ ಇಡೀ ಜಗತ್ತು ಅನ್ನುವಂಥದ್ದು ಸೂರ್ಯ ಚಂದ್ರ ಗ್ರಹ ನಕ್ಷತ್ರ ಇತ್ಯಾದಿಗಳಿವೆಲ್ಲ ಇದೊಂದು ಯಂತ್ರದ ಮಧ್ಯದಲ್ಲಿ ಅಲ್ಲಲ್ಲಿ ಜೋಡಿಸಿಟ್ಟು ತೋರ್ ತಿರುಗಿಸಿ ಬಿಟ್ರೆ ತಿರುಗ್ತಾ ಇರುತ್ತಲ್ಲ ಬಹಳ ಹೊತ್ತಿನ ತನಕ ಹಾಗೆ ಈ ಜೀವಜಾತಗಳು ಕೂಡ ಪ್ರಪಂಚ ಎನ್ನುವಂತಹ ಒಂದು ದೋಣಿಯಲ್ಲೋ ಅಥವಾ ಟ್ರೈನಿನಲ್ಲೋ ಕೂತು ಬಿಟ್ಟಿದೆ ಅದರಲ್ಲಿ ಯಾರ ಮಧ್ಯದಲ್ಲಿ ಚೂರು ಏರುದು ಲೇಟ್ ಆಯ್ತು ಇದು ಯಾವ್ದನ್ನು ಕಾಯಿಲ್ಲ ಅದು ಹೋಗ್ತಾ ಇರುತ್ತೆ ಆದ್ರೆ ಬಂದವರನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇರುತ್ತೆ ಎಷ್ಟು ಜನ ತುಂಬಿದ್ರು ಕರ್ಕೊಂಡು ಹೋಗುತ್ತೆ ಅನ್ನುವ ಮಾತಲ್ಲಿ ಬಂದಾಗ ಆ ಯಂತ್ರಗಳ ಬಗ್ಗೆ ಶತಘ್ನಿ ಅನ್ನುವ ಯಂತ್ರ ಇತ್ತು ಆ ಶತ್ರುಗಳನ್ನ ಒಂದೇ ಎಟ್ಟಿಗೆ ನೂರಾರು ಜನರನ್ನ ನಾಶಪಡಿಸುವಂತಹ ಯಂತ್ರವನ್ನ ಅಲ್ಲಿ ಉಲ್ಲೇಖ ಮಾಡುತ್ತಾರೆ ಹೀಗೆ ದಂತ ಚಕ್ರೈಶ್ಚ ದಂತೈಶ್ಚ ಸರಣಿರ್ ಭ್ರಮಣಾಧಿಭಿ ಶಕ್ತೇರುತ್ಪಾದನಂ ಉತ್ಪಾದನಂ ಕಿಂವಾ ಚಾಲನಂ ಯಂತ್ರ ಮುಚ್ಚತೆ ಇದಕ್ಕೆ ಯಂತ್ರ ಮಹಾ ಯಂತ್ರಾರ್ಣವ ಅಂತ ಅನ್ನುವ ಒಂದು ಗ್ರಂಥದಲ್ಲಿ ಈ ಮಾತು ಬರುತ್ತೆ ಯಂತ್ರಾರ್ಣವದಲ್ಲಿ ಆ ದಂತ ದಂತ ನಾವು ಇವತ್ತು ಅದಕ್ಕೆ ಅಲ್ಲಿ ಚಿತ್ರ ನಿಮಗೆ ಹಿಂದೆ ಒಂದು ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ ಆ ಚಿತ್ರದ ಆ ವ್ಯವಸ್ಥೆಯನ್ನು ನೀವು ಸರಿಯಾಗಿ ಗಮನಿಸಿದ್ರೆ ಇದು ನಮ್ಮಲ್ಲಿ ಹಳೇ ಮನೆಗಳಲ್ಲೆಲ್ಲ ನೋಡಿದ್ರೆ ಈಗ ಏನ್ ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ ಬಿಜಾಗರಿ ಅಂತ ಹೇಳ್ತಾರೆ ಆ ಬಾಗಿಲನ್ನ ತೆಗಿಲಿಕ್ಕೆ ಹಾಕ್ಲಿಕ್ಕೆ ಆಗುವ ಹಾಗೆ ಕಬ್ಬಿಣದ ಒಂದು ಜೋಡಿಸುವಿಕೆ ಇರುತ್ತೆ ಆ ಬಾಗಿಲಿಗೂ ಆ ದ್ವಾರ ಬಂದಕ್ಕೂ ಕೂಡ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಕೆಲವು ಕಡೆ ಅದನ್ನ ಹೀಗೆ ದೂಡಿ ಒಳಗೆ ಹೋದ್ಮೇಲೆ ಮತ್ತೆ ವಾಪಸ್ ಹಾಗೆ ಬಂದು ನಿಲ್ಲುವ ಹಾಗೆ ಇರುತ್ತೆ ಅವ್ರೇನು ಸ್ಪ್ರಿಂಗ್ ಗಿಂಗ್ ಎಂತದ್ದು ಯೂಸ್ ಮಾಡಿರಲ್ಲ ಅದನ್ನೊಂದು ಆಂಗಲ್ ಅಲ್ಲಿ ಇಟ್ಟಾಗ ಅದು ಎಷ್ಟು ದೂಡಿದ್ರು ಮತ್ತೆ ವಾಪಸ್ ಬಂದು ಅಲ್ಲಿಗೆ ನಿಲ್ಲುವ ಹಾಗೆ ಇರುತ್ತೆ ಅಂತಹದ್ದೊಂದು ವ್ಯವಸ್ಥೆ ಯಂತ್ರದ ರೂಪದಲ್ಲಿ ಅಥವಾ ಈಗ ನಾವಲ್ಲಿ ನೋಡಿದ್ದು ಇದೆಲ್ಲ ಏತಗಳನ್ನು ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ಏತಗಳು ಹಿಂದೆ ಅಹ್ ಗದ್ದೆಯಲ್ಲೆಲ್ಲ ನೀರು ಮೇಲೆ ಎತ್ತಿ ಹಾಕ್ಲಿಕ್ಕೆ ಉಪಯೋಗಿಸ್ತಾ ಇರುವಂತದ್ದು ಅಲ್ಲೂ ಇದೇ ತರದ ಒಂದು ಟೆಕ್ನಿಕ್ ಅನ್ನ ಯಂತ್ರದ ರೂಪದಲ್ಲಿ ಬಳಸುವುದನ್ನು ನಾವು ನೋಡುತ್ತೇವೆ ಹಾಗೆಯೇ ಇದರಂತೆ ಇನ್ನು ನೀವು ಕೆಮಿಸ್ಟ್ರಿ ನೋಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಮೆಟಲರ್ಜಿಯನ್ನು ನೋಡಿದ್ರೆ ಎಷ್ಟು ಧಾತುಗಳಿದ್ವು ಎಷ್ಟು ತರದ ಲೋಹಗಳಿದ್ವು ಎಲ್ಲಾ ಲೋಹಗಳ ಬಳಕೆಯನ್ನು ಕೂಡ ಪ್ರಾಚೀನರು ಹೇಳ್ತಾರೆ ತ್ರಪು ಅಂದ್ರೆ ಸೀಸ ಹ್ಮ್ ಕಬ್ಬಿಣ ಅಯಸ್ ಅಂತ ಅಂದ್ರೆ ಕಬ್ಬಿಣ ಅಯಸ್ಸೆ ಐರ್ನ್ ಆಯ್ತು ನಮ್ಗದು ಆ ಶಬ್ದದಿಂದ ಅಲ್ಲಿ ಬಂದದ್ ಗೊತ್ತಾಗ್ಲಿಲ್ಲ ಆ ಬಂಗಾರ ಆಯ್ತು ಬೆಳ್ಳಿ ಆಯ್ತು ಆಶ್ಚರ್ಯ ಇನ್ನೊಂದು ಈ ಆ ಬೆಳ್ಳಿ ಬಂಗಾರ ಇತ್ಯಾದಿಗಳನ್ನೆಲ್ಲ ನಾವ್ ಇವತ್ತು ಎಲ್ಲೆಲ್ಲೋ ಖನಿಜಗಳನ್ನ ಆ ಅಂದ್ರೆ ಆ ಕೆ ಜಿ ಎಫ್ ನಂತದ್ದನ್ನೆಲ್ಲ ಹುಡುಕಿ ನಾವು ಯೋಚನೆ ಮಾಡ್ತೇವೆ ಆದ್ರೆ ಪ್ರಾಚೀನ ಇತಿಹಾಸದಲ್ಲಿ ನಾವು ಎಲ್ಲಿ ನೋಡಿದ್ರು ಈ ಗಣಿಗಾರಿಕೆ ಬಗ್ಗೆ ಹೆಚ್ಚು ಉಲ್ಲೇಖ ಇಲ್ಲ ಆದ್ರೆ ಬಂಗಾರ ನಾವು ಇವತ್ತು ಯೋಚನೆ ಮಾಡೋದಕ್ಕಿಂತ ನೂರು ಪಟ್ಟು ಹೆಚ್ಚು ಬಂಗಾರವನ್ನು ಉಪಯೋಗಿಸ್ತಾ ಇದ್ರು ಹೊರಗಡೆ ಆಭರಣದ ದೃಷ್ಟಿಯಿಂದ ಅಲ್ಲ ದೇವತೆಗಳಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ಆ ವಿಶೇಷವಾದ ದಿನಗಳಲ್ಲಿ ಆಭರಣವಾಗಿ ಬಳಸುವಾಗ ಬಂಗಾರ ಇರ್ತಿತ್ತು ಅದಕ್ಕೆ ರಸಾರಣವ ತಂತ್ರ ಅಂತ ಇವತ್ತಿಗೂ ಒಂದು ಬಾರ್ಕೂರ್ನ ಹತ್ರ ಒಂದು ಬಾವಿ ಇದೆ ಅವ್ರ ಹಿಂದೆ ಹಿಂದಿನ ಕಥೆ ಹೇಳಿದ ಅದರ ಮೇಲೆ ಒಂದು ರುದ್ರದೇವರ ಗುಡಿ ಇದೆ ಒಂದು ರುದ್ರನ ಪ್ರತಿಮೆ ಇದೆ ಆ ಬಾವಿಯನ್ನು ಮುಚ್ಚಿಬಿಟ್ಟಿದ್ದಾರೆ ಆ ಬಾವಿಯಲ್ಲಿ ಹಿಂದೆ ಬೆಳ್ಳಿಯ ಉದ್ದದ ಕಡ್ಡಿಯನ್ನ ಹಾಕಿ ಅದಕ್ಕೊಂದು ಕ್ರಮದಲ್ಲಿ ಅದನ್ನು ಕುದಿಸಿ ಅದನ್ನ ಕೈಯಲ್ಲಿ ಹಿಡಿದು ತಿರುಗಿಸಿದ್ರೆ ನೀವು ತೆಗೆಯುವಾಗ ಎಷ್ಟು ಭಾಗ ಅದರಲ್ಲಿ ಮುಳುಗಿ ಮುಳುಗಿತ್ತೋ ಅಷ್ಟು ಭಾಗ ಅದು ಬಂಗಾರ ಆಗಿತ್ತೆ ಅಂದ್ರೆ ಶುದ್ಧ ಬಂಗಾರ ಬಂಗಾರದಲ್ಲಿ ಒಂದು ಹದಿನೈದು ಇಪ್ಪತ್ತು ಬಗೆ ಇದೆ ಅಂತಂದ್ರೆ ನಾವು ಇವತ್ತು ಕೇವಲ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಏಟೀನ್ ಕ್ಯಾರೆಟ್ ಈಗ ಮಾತಾಡ್ತೇವೆ ಬಿಟ್ರೆ ಅದರಲ್ಲಿ ಎಷ್ಟು ತರದ ಬಂಗಾರ ಇದೆ ಅಂತ ನೀವು ಗ್ರಂಥಗಳನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಎಲ್ಲಾ ಜಾಗಕ್ಕೂ ಒಂದೇ ತರದ ಬಂಗಾರ ಸೂಟ್ ಆಗಲ್ಲ ಕೆಲವ್ರಿಗೆ ಕೆಲವು ಆಗತ್ತೆ ಕೆಲವು ಆಗಲ್ಲ ಅನ್ನುವ ಬಂಗಾರದಲ್ಲೂ ವೈಶಿಷ್ಟ್ಯ ಅಲ್ಲ ನಮ್ಗೆ ಅಂದ್ರೆ ಒಂದೇ ತರ ಅನ್ಸುತ್ತೆ ಆದ್ರೆ ಸ್ಥಳ ಭೇದದಿಂದ ಅದನ್ನು ಉತ್ಪಾದಿಸಿದ ರೀತಿಯ ಭೇದದಿಂದ ಮತ್ತು ಆ ಅದನ್ನ ಯಾವ ಕಾಲಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದ್ದೇವೆ ಅನ್ನೋದರ ವ್ಯತ್ಯಾಸದಿಂದ ಬಂಗಾರದಲ್ಲೂ ಅನೇಕ ಭೇದಗಳನ್ನ ನಾವು ನೋಡ್ತೇವೆ ಇದು ಬಂಗಾರಕ್ಕೆ ಸಂಬಂಧಪಟ್ಟಂತೆ ಸುವರ್ಣಂ ರಜತಂ ತಾಮ್ರಂ ಸೀಸಕಮ ಆಯಸಂ ಆಯಸ ಅಂತಂದ್ರೆ ಬೆಳ್ಳಿ ಅಹ್ ಕಬ್ಬಿಣ ಷಡೇತಾನಿಚ ಲೋಹಾನಿ ಈ ಆರು ಲೋಹಗಳು ಕೃತ್ರಿಮೌ ಕಾಂಸ್ಯ ಪಿತ್ತಲೌ ಇದು ಆರು ಲೋಹಗಳು ಇನ್ನು ಕೃತ್ರಿಮ ಅಂದ್ರೆ ಒಂದ್ ಎರಡು ತರದ ಲಾ ಲೋಹಗಳ ಸಂಗ್ರಹದಿಂದ ಉಂಟಾದು ಈಗ ಹಿತ್ತಾಳೆ ಅದು ಸ್ವತಃ ಒಂದು ಗ ಭೂಮಿಯಿಂದ ಹಾಗೆ ಖನಿಜದಲ್ಲಿ ಸಿಗುದಲ್ಲ ಅದು ತಾಮ್ರದ ಜೊತೆಗೆ ಇನ್ನೊಂದಿಷ್ಟು ಪದಾರ್ಥಗಳನ್ನು ಮಿಕ್ಸ್ ಮಾಡಿ ತರುವಂಥದ್ದು ಆ ಒಂದರ್ಥದಲ್ಲಿ ಕಂಚು ಹಾಗೇನೆ ಸ್ವಲ್ಪ ಮಿಕ್ಸರ್ ಆಗಿ ಬರುವಂತದ್ದು ಹೀಗೆ ಇಷ್ಟು ಧಾತುಗಳ ಇಷ್ಟು ಲೋಹಗಳ ಪ್ರಯೋಗಗಳನ್ನ ನಾವು ಹಿಂದೆ ಅವ್ರು ಮಾಡಿದ್ದನ್ನ ನಾವು ನೋಡ್ತೇವೆ ಇನ್ನು ಆ ಲೆಕ್ಕಾಚಾರ ಅಂತ ಬಂದ್ರೆ ಗಣಿತ ಅಂತ ಬಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಆ ಸೂತ್ರದ ಮೂಲಕ ಇವತ್ತು ಪೈಥಾಗೋರಸ್ ಪ್ರಮೇಯ ಅಂತನೋ ಅಥವಾ ಇನ್ನೇನು ಟ್ರಿಗ್ನೋಮೆಟ್ರಿ ಅಂತನೋ ಅಲ್ಗರಿದಮ್ ಅಂತನೋ ಈ ನೂರಾರು ತರದ ಆ ಬೀಜ ಗಣಿತ ಇರ್ಬೋದು ರೇಖಾ ಗಣಿತ ಇರ್ಬೋದು ಅಂಕಗಣಿತ ಇರ್ಬೋದು ಇದೆಲ್ಲವನ್ನೂ ಕೂಡ ಅತ್ಯಂತ ಸಮರ್ಪಕವಾದ ರೀತಿಯಲ್ಲಿ ನಮ್ಮ ಪ್ರಾಚೀನರು ಬಳಸಿದ್ದಾರೆ ಅನ್ನೋದಕ್ಕೆ ನಮಗೆ ದಾಖಲೆಗಳು ರಾಮಾಯಣ ಮಹಾಭಾರತದಲ್ಲೇ ಸಿಗುತ್ತೆ ಅದರ ಜೊತೆಗೆ ಉಳಿದಂತೆ ಆರ್ಯಭಟಿಯ ಭಾಸ್ಕರಿಯ ಲೀಲಾವತಿಯಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ತರದ ಪ್ರಕೃತಿಯ ವರ್ಣನೆಯಲ್ಲಿ ಇಂಥ ಲೆಕ್ಕಾಚಾರಗಳು ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತೆ ಲೆಕ್ಕಾಚಾರದ ವಿಷಯದಲ್ಲಂತೂ ವೇದಾಂತ ಅರ್ಥ ಆಗ್ಬೇಕಾದ್ರೆ ಅವ್ರು ಹೇಳುದೇನು ಅಂತಂದ್ರೆ ನಿಮ್ಗೆ ಮೊದಲು ಭಾಷಾಶಾಸ್ತ್ರದ ಜೊತೆಗೆ ಗಣಿತ ಶಾಸ್ತ್ರ ಗೊತ್ತಿರ್ಬೇಕಿಲ್ಲ ಅಂದ್ರೆ ಈ ಜಗತ್ತನ್ನು ಅರ್ಥ ಮಾಡ್ಕೊಳಿಕ್ ನಿಮ್ಮತ್ರ ಸಾಧ್ಯವಿಲ್ಲ ಇಲ್ಲ ಅದರ ಕಾಂಬಿನೇಷನ್ ಗಳನ್ನೆಲ್ಲ ಚೆನ್ನಾಗಿ ಊಹಿಸಿದ್ರೆ ಮಾತ್ರ ಆ ಗುಣಧರ್ಮಗಳು ಹೇಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರಥ ಒಂದೊಂದು ರೀತಿಯ ಅದೇ ಪದಾರ್ಥಗಳನ್ನೇ ಎಲ್ಲರೂ ಹೊಂದಿದ್ರು ಕೂಡ ಒಬ್ಬರಲ್ಲಿರುವ ಭಾವನೆ ಹೇಗೆ ಅಡಿಗೆ ಮಾಡುವಾಗ ಪದಾರ್ಥಗಳು ಹಿಂದೆ ಮುಂದೆ ಆದ್ರೆ ಮೊದಲು ಹುಳಿ ಮತ್ತೆ ಖಾರ ಏನಾದ್ರೂ ಹಾಕಿ ಆಮೇಲೆ ನೀವು ಉಪ್ಪು ಬೆಲ್ಲ ಹಾಕಿದ್ರೆ ಆ ನೀವು ಉಪ್ಪು ಬೆಲ್ಲ ಮೊದಲು ಹಾಕಿ ಆಮೇಲೆ ಆ ಖಾರ ಹುಳಿ ಹಾಕಿದಾಗ ಅದರ ಟೇಸ್ಟ್ ಏನಿರುತ್ತೆ ಅದರ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಹೋಳಿನಿಂದ ಹಿಡಿದು ರಸದ ಪ್ರತಿಯೊಂದು ಭಾಗದಲ್ಲೂ ಕೂಡ ಅದರ ಕ್ರಮ ಬೇರೆ ಆದ ತಕ್ಷಣವೇ ರುಚಿಯು ಕೂಡ ಬದಲಾಗುವುದನ್ನು ನಾವು ನೋಡುತ್ತೇವೆ ಇದರಂತೆ ಔಷಧಕ್ಕೆ ಸಂಬಂಧಪಟ್ಟಂತೆ ನೂರಾರು ಮಾತುಗಳು ಆಯುರ್ವೇದ ಅದರಲ್ಲೂ ಮುಖ್ಯವಾಗಿ ಚರಕ ಸುಶ್ರುತ ಆಮೇಲೆ ಅಷ್ಟಾಂಗ ಯೋಗ ಮಾಧವ ನಿಧಾನ ಇದೆಲ್ಲವೂ ಕೂಡ ಬೇರೆ ಬೇರೆ ರೀತಿಯ ನಮ್ಮ ಡಿಸೀಸ್ಗಳಿಗೆ ಉತ್ತರಗಳನ್ನು ಕೊಡ್ತಾ ಹೋಗುತ್ತೆ ನಾವ್ ಇವತ್ತೇನು ಅಂದ್ರೆ ಅಹ್ ಏನಂದ್ರೂ ಡಾಕ್ಟರ್ ಟಕ್ಕ ಹೋಗ್ಬೇಕು ಅಂತ ಅವ್ರು ಹೇಳ್ತಾರೆ ವೈದ್ಯರ ಹತ್ರ ಹೋಗೋದೇ ಒಂದು ದೊಡ್ಡ ಗುಣ ಅಲ್ಲ ಅದು ನಮ್ಮನ್ನ ಇನ್ನಷ್ಟು ದುರ್ಬಲನ ಆಗಿಸತ್ತೆ ವೈದ್ಯರ ಹತ್ರ ಹೋಗ್ಬೇಕು ತೀರಾ ನಮ್ಮ ಕೈಯಲ್ಲಿ ನಾವು ಮಾಡ್ಕೊಳ್ಲಿಕ್ಕೆ ಆಗದೆ ಇದ್ದಾಗ ಅದು ಋಣ ಅಂತ ಒಂದಿದೆ ಆದ್ರಿಂದ ಅದಕ್ಕೆ ಹೋಗ್ಬೇಕು ಹೊರತು ಆದದ್ದಕ್ಕೆ ಎದ್ದದ್ದಕ್ಕೆ ಕೂತದ್ದಕ್ಕೆ ಎಲ್ಲದಕ್ಕೂ ನಾವು ನಿತ್ಯದ ಜೀವನದ ಶೈಲಿಯಿಂದ ಅದಕ್ಕೆ ಉತ್ತರ ಕಂಡುಕೊಳ್ಬೇಕು ಹೊರತು ಹಾಗೇನೆ ನಾವು ಉತ್ತರವನ್ನ ಪಡ್ಕೊಳ್ಲಿಕ್ ಸಾಧ್ಯ ಇಲ್ಲ ಅನ್ನುವ ಅಂಶವನ್ನು ಕೂಡ ಈ ಆಯುರ್ವೇದದಿಂದ ನಾವು ಪಡ್ಕೊಳ್ಲಿಕ್ಕಾಗತ್ತೆ ಇನ್ನು ದೇಹದ ಒಳಗಿನ ಅಂದ್ರೆ ನಾವು ಇವತ್ತೇನು ಬಯಾಲಜಿ ಅಂತ ಕರಿತೀವಿ ಅದು ವಸ್ತುತಃ ದೇಹಾಲಜಿ ದೇಹದ ಬಗ್ಗೆ ಹೇಳ್ತೇವೆ ಹೊರತು ಅಲ್ಲಿ ಎಲ್ಲೂ ಕೂಡ ಜೀವಶಾಸ್ತ್ರದ ಅದಕ್ಕೆ ಅನುವಾದ ಕನ್ನಡದಲ್ಲಿ ಜೀವಶಾಸ್ತ್ರ ಅಂತ ಆದ್ರೆ ಜೀವ ಅನ್ನುವ ಪದವನ್ನೇ ಎಂದು ಬಳಸದೆ ಬಯಾಲಜಿ ಮುಗಿದು ಹೋಗುತ್ತೆ ಜೀವ ಅಂದ್ರೆ ಅವ್ರಿಗೆ ದೇಹನೇ ಜೀವ ಆಗುತ್ತೆ ಹೊರತು ಜೀವ ಅನ್ನೋದೊಂದು ಪ್ರತ್ಯೇಕ ಕುತೂಹಲಕರವಾದ ಒಂದು ವಸ್ತು ಅದನ್ನ ನಾವು ಹೊರಗಿನ ವಿದ್ಯೆಯಿಂದ ಎಷ್ಟೇ ಎಳೆತಂದ್ರು ಕೂಡ ಅದನ್ನ ಕೊನೆ ಮುಟ್ಟಿಸ್ಲಿಕ್ಕೆ ಆಗಲ್ಲ ಅನ್ನೋದು ನಮಗೆ ಗೊತ್ತಿದೆ ಆದರೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಪ್ರಶ್ನೆ ಬಂದಾಗ ಉತ್ತರ ಬೇಕು ಅಂತಂದಾಗ ಎಲ್ಲಾ ತರದ ಸಮಾಧಾನವನ್ನು ಕೊಡುವಂತಹ ಶಕ್ತಿ ಈ ಸಂಸ್ಕೃತದ ಕೃತಿಗಳಲ್ಲಿ ಗ್ರಂಥಗಳಲ್ಲಿ ಬೇಕಾದಷ್ಟು ನೂರಾರು ರೀತಿಯಲ್ಲಿ ತುಂಬಿಕೊಂಡಿದೆ ಅದರಿಂದಾಗಿ ನಾವು ಅವಶ್ಯವಾಗಿ ಅಧ್ಯಯನ ಮಾಡಬೇಕಾದದ್ದೇ ಇದೆ ಎರಡು ಅಂಶಗಳನ್ನು ನಾನು ಮತ್ತೆ ನಿಮಗೆ ನೆನಪಿಸುವಂತದ್ದು ಅಭ್ಯಾಸ ಮತ್ತು ಸಮಯದಾನ ಆ ಕಾಲಕ್ಕೆ ಸರಿಯಾಗಿ ಸಮಯ ಬರುವಂಥದ್ದು ಕಾಲ ಕೊಡುವಂಥದ್ದು ಎರಡನೇದು ಅದಕ್ಕಾಗಿ ಮತ್ತೆ ಪರಿಶ್ರಮ ಸಮಯದಾನ ಮತ್ತು ಪರಿಶ್ರಮ ಅನ್ನೋದನ್ನ ಎರಡನ್ನ ನಾವು ತುಂಬಾ ಗಮನ ಇಟ್ಟು ಮಾಡಿದ್ರೆ ಗಮನ ಇಟ್ಟು ಅದಕ್ಕೆ ಆ ಶ್ರಮ ಹಾಕಿದ್ರೆ ಅದು ಖಂಡಿತ ನಮಗೆ ಫಲವನ್ನು ಕೊಡುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಿ ಯಾರಿಗಾದ್ರೂ ಏನಾದ್ರೂ ಇವತ್ತು ಹೇಳಿದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಅದನ್ನ ಕೇಳಬಹುದು ಆಚಾರ್ಯ ರಾಘವೇಂದ್ರ ನಾನು ಇದು ಮೆಟೀರಿಯಲ್ ಎಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ತೋರಿಸಿದ್ದು ಸ್ವಲ್ಪ ಅರ್ಥ ಆಯ್ತು ಬಟ್ ಟು ಬಿಗಿನ್ ವಿತ್ ಮೆಟೀರಿಯಲ್ ಏನ್ ಮೆಟೀರಿಯಲ್ ತಗೋಬೇಕು ಸೊ ದಟ್ ನೆಕ್ಸ್ಟ್ ಕ್ಲಾಸ್ ಗೆ ನಮ್ಗೆ ಈಸಿ ಆಗತ್ತೆ ಹಂಗೆ ನೆಕ್ಸ್ಟ್ ಕ್ಲಾಸ್ ಇಂದ ನಾವು. ಆ ಮುಖ್ಯವಾಗಿ ಆದರ್ಶ ಅಂತ ಒಂದು ಸೀರೀಸ್ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಥಮ ಬಾಲಾದರ್ಶ ಪ್ರಥಮ ಆದರ್ಶ ದ್ವಿತೀಯ ಆದರ್ಶ ತೃತೀಯ ಆದರ್ಶ ಅಂತ ಆ ಅದು ಪಾಠಕ್ಕೆ ಸಂಬಂಧಪಟ್ಟಂತೆ ಅದನ್ನೇ ನಾವು ಉಪಯೋಗಿಸಿಕೊಳ್ಳೋಣ ಅದು ಬಿಟ್ಟು ಇನ್ನು ಏನಾದ್ರೂ ವಿಶೇಷ ಉದಾಹರಣೆಗಳು ಇತ್ಯಾದಿಗಳು ಬಂದಾಗ ನಾನು ಗುಂಪಿನಲ್ಲಿ ಅದರದ್ದು ಒಂದು ಚಿತ್ರನೋ ಅಥವಾ ಅದನ್ನ ತೆಗೆದ ಪಿಡಿಎಫ್ ಏನಾದ್ರೂ ಹಾಕ್ತೇನೆ ಅದನ್ನ ನೋಡ್ಕೊಂಡು ನೀವು ಅಭ್ಯಾಸ ಮಾಡಿದ್ರೆ ಆಯ್ತು ಆದರ್ಶ ಪುಸ್ತಕ ನಿಮಗೆ ಬೆಂಗಳೂರಿನಲ್ಲಿ ಸಂಸ್ಕೃತದ ಯಾವುದೇ ಪುಸ್ತಕದ ಅಂಗಡಿಯಲ್ಲಿ ಹೋದ್ರು ಸಿಗುತ್ತೆ ವೇದಾಂತದಲ್ಲಿ ಸಿಗುತ್ತೆ ವಂದನದಲ್ಲಿ ಸಿಗುತ್ತೆ ಅಥವಾ ನೀವು ಯಾವುದೇ ಊರಲ್ಲಿ ಇದ್ರು ಸಂಸ್ಕೃತದ ಗ್ರಂಥಗಳು ಸಿಗುವ ಜಾಗದಲ್ಲಿ ಸಿಗುತ್ತೆ ಇಲ್ಲ ಅಂದ್ರೆ ನಾನು ಅದರ ಅಡ್ರೆಸ್ ಹಾಕ್ತೇನೆ ನೀವು ಅವರನ್ನ ಅಂದ್ರೆ ಫೋನ್ ನಂಬರ್ ಇತ್ಯಾದಿಗಳು ನನಗೆ ಗೊತ್ತಿದ್ದ ಹಾಗಿಲ್ಲ ಅದ್ರ ಅಡ್ರೆಸ್ ಕಳಿಸಿದ್ರೆ ನೀವು ಲೆಟರ್ ಹಾಕಿದ್ರೆ ಅವರು ಮಾಡ್ತಾರೆ ಅಂದ್ರೆ ಅದಕ್ಕೆ ಶಬ್ದ ಧಾತು ಅಷ್ಟಕ್ಕೂ ಒಂದು ಏನೇನಿದೆ ಅಷ್ಟು ಒಂದು ಸೆಕ್ಟ್ ಆಗಿ ಬರುತ್ತೆ ಅದನ್ನು ಉಪಯೋಗಿಸಿಕೊಂಡ್ರೆ ನಾವು ಯಾವತ್ತಿಗೂ ಉಪಯೋಗಿಸ್ಕೊಳ್ಬಹುದು ನನಗೆ ತಿಳಿದಿರುವ ಮಟ್ಟಿಗೆ ಸಂಸ್ಕೃತ ಹೇಳ್ಕೊಡ್ಲಿಕ್ಕೆ ಅಷ್ಟು ಸುಂದರವಾದ ಒಂದು ಸುಮಾರು ವರ್ಷದ ಹಿಂದೆ ಸಿದ್ಧಪಡಿಸಿದ ಟೆಕ್ಸ್ಟ್ ಇವತ್ತಿಗೂ ಮತ್ತೊಮ್ಮೆ ರೆಡಿ ಮಾಡ್ಲಿಕ್ಕೆ ಆಗಲಿಲ್ಲ ಅಷ್ಟು ವೈಜ್ಞಾನಿಕವಾದ ಅಷ್ಟು ಸಮರ್ಪಕವಾದ ಟೆಕ್ಸ್ಟ್ ಬುಕ್ ಅದು ಅಡ್ರೆಸ್ ಅಥವಾ ಈ ನಮ್ ಇದ್ರಲ್ಲಿ ಹಾಕಿಬಿಡಿ ಸರ್ ಹೆಂಪ್ ಎಲ್ಲ ಹಾಕ್ತೇನೆ ಯೆಸ್ ಯೆಸ್ ಆಯ್ತು ಆಯ್ತ್ ಆಚಾರ್ಯ ಸೊ ಒನ್ ಕ್ವಶನ್ ಆಚಾರ್ಯ ಇದು ಸೊ ನೆಕ್ಸ್ಟ್ ವೀಕ್ ಇಂದ ನಾವು ಅದನ್ನು ಸ್ಟಾರ್ಟ್ ಅದನ್ನ ಯೂಸ್ ಮಾಡ್ಕೊಂಡು ನೀವು ಪಾಠ ಸ್ಟಾರ್ಟ್ ಮಾಡ್ತೀರಾ ಆಚಾರ್ಯ ಹೌದು ಅಕ್ಷರಾಭ್ಯಾಸಕ್ಕೆ ಸ್ವಲ್ಪ ಕೆಲವರಿಗೆ ಅದರ ಪರಿಚಯವನ್ನ ಒಂಚೂರ್ ಬೇಕು ಅಂತ ಕೇಳ್ತಿದ್ರೆ ಹಾಗೆ ಅದನ್ನ ಒಂದು ತರಗತಿಯಲ್ಲಿ ಅಕ್ಷರಾಭ್ಯಾಸ ಮುಗಿಸಿ ಅಲ್ಲೇ ಇದೆ ಅದು ಕೂಡ ಬಾಲ ಆದರ್ಶದಲ್ಲಿ ಅಕ್ಷರಾಭ್ಯಾಸನೂ ಇದೆ ಆಮೇಲೆ ಒಂದೊಂದು ಶಬ್ದಗಳ ಪರಿಚಯನ ಮಾಡ್ಕೊಂಡು ಹೋಗೋಣ ಸರಿ ಹಾಗಿದ್ರೆ ನಾವು ಇವತ್ತಿನ ಈ ಚಿಂತನೆ ಇಲ್ಲಿಗೆ ಮುಕ್ತಾಯ ಮಾಡಬಹುದು ಅಂತ ಭಾವಿಸ್ತೇನೆ ನಮಸ್ಕಾರ